ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಮೊದಲನೇದಾಗಿ ಕರ್ನಾಟಕ ಟಿವಿಯ ಸಮಸ್ತ ವೀಕ್ಷಕರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು ಇವತ್ತು ಕೂಡ ಪ್ರೈಮ್ ಟೈಮ್ನಲ್ಲಿ ರಾಜಕೀಯ ಸುದ್ದಿ ತುಂಬಾ ಜೋರಾಗಿದೆ ಬ್ರಾಹ್ಮಣ ಸಿ ಎಮ್ ಪ್ರಶ್ನೆಗೆ ಪ್ರಹ್ಲಾದ್ ಅವರು ಉತ್ತರಿಸಿದ್ದಾರೆ ಮತ್ತೊಂದು ಕಡೆ ಸ್ನೇಹನ ರಾಜಕೀಯನ ಶ್ರೀರಾಮುಲು ತುಂಬಾ ರೋಚಕವಾಗಿ ಮಾತಾಡಿದ್ದಾರೆ ಹಾಗೆಯೇ ಆರ್ ಸಿ ಬಿ ಮಹಿಳಾ ತಂಡಕ್ಕೆ ಕ್ಯಾಪ್ಟನ್ ಯಾರು ನಿಮ್ಮೆಲ್ಲರ ಗೆಸ್ ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳ್ತೀವಿ ಎಲ್ಲ ಸುದ್ದಿಯನ್ನು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ನಾನು ಮತ್ತು ನನ್ನ ಕಲೀಗ್ ಹರೀಶ್ ನೀಡ್ತೀವಿ ಹರೀಶ್ ವೆಲ್ಕಮ್ ಟು ಪ್ರೈಮ್ ಟೈಮ್ ನ್ಯೂಸ್ ಮೊದಲನೇದಾಗಿ ಹೆಡ್ಲೈನ್ಸ್ ರಾಜ್ಯದಲ್ಲಿ ತಾರಕಕ್ಕೇರಿದ ಪೋಸ್ಟರ್ ಸಮರ ಬಿಜೆಪಿ ಭರವಸೆ ಕೇವಲ ಬುರುಡೆ ಪೋಸ್ಟರ್ ಕಿವಿ ಮೇಲೆ ಹೂ ಇಟ್ಟ ಭಿತ್ತಿ ಅಂಟಿಸಿ ಕಾಂಗ್ರೆಸ್ ಅಭಿಯಾನ ಬ್ರಾಹ್ಮಣ ಸಿಎಂ ಬಾಣ ಬಿಟ್ಟ ಉತ್ತರ ರಾಜ್ಯ ರಾಜಕಾರಣದತ್ತ ಬರೋಲ್ಲ ಎಂದ ಪ್ರಹ್ಲಾದ್ ಜೋಶಿ ನಿರಾಳರಾದರೂ ಬಿಜೆಪಿ ಸಿಎಂ ರೇಸ್ನಲ್ಲಿ ಆಕಾಂಕ್ಷಿಗಳು ರಾಜಕೀಯ ಬೇರೆ ಸ್ನೇಹವೇ ಬೇರೆ ಎರಡನ್ನೂ ಒಂದೇ ತಕ್ಕಡಿಯಲ್ಲಿ ಇಟ್ಟುಕೊಳ್ಳೋದಿಲ್ಲ ರೆಡ್ಡಿ ಪಕ್ಷದ ವಿರುದ್ಧ ರಾಜಕೀಯ ಸಮರ ಸಾರಿದ ಶ್ರೀರಾಮುಲು ರಸ್ತೆ ಅಪಘಾತದಲ್ಲಿ ಕೋಮಾಗೆ ತಲುಪಿದ ಧ್ರುವ ಸರ್ಜಾ ಅಭಿಮಾನಿ ಕೊನೆ ಆಸೆಯಂತೆ ಅಭಿಮಾನಿ ನೋಡಲು ಓಡೋಡಿ ಬಂದ ಆಕ್ಷನ್ ಪ್ರಿನ್ಸ್ ಹೆಲ್ಮೆಟ್ ಹಾಕಿಕೊಂಡು ಬೈಕ್ ಓಡಿಸಲು ಧ್ರುವ ಮನವಿ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಆರ್ಸಿಬಿ ಮಹಿಳಾ ತಂಡಕ್ಕೆ ನಾಯಕಿ ಆಯ್ಕೆ ಎಲ್ಲರ ನಿರೀಕ್ಷೆಯಂತೆ ಸ್ಮೃತಿ ಮಂದಾನಾಗೆ ನಾಯಕಿ ಪಟ್ಟ ಎಸ್ ಎಸ್ಸಿನೋ ಇವತ್ತಿನ ಪ್ರೈಮ್ ನ್ಯೂಸ್ನ ಮೊದಲನೆಯ ಸುದ್ದಿ ನೋಡೋದಾದರೆ ರಾಜ್ಯದಲ್ಲಿ ಚುನಾವಣಾ ಪ್ರಚಾರವನ್ನು ತೀವ್ರಗೊಳಿಸಿರುವ ಕಾಂಗ್ರೆಸ್ ಶನಿವಾರ ಬೆಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಾಕು ಕಿವಿ ಮೇಲೆ ಹೂವ ಎಂದಿರುವ ಪೋಸ್ಟರ್ಗಳನ್ನು ಅಂಟಿಸುವುದರ ಮೂಲಕ ಬಿಜೆಪಿ ವಿರುದ್ಧ ಪೋಸ್ಟರ್ ವಾರ್ ಆರಂಭಿಸಿದೆ ಆಡಳಿತಾರೂಢ ಬಿಜೆಪಿ ನೀಡಿದ ಭರವಸೆಗಳನ್ನು ಈಡೇರಿಸಿದ ವಿರುದ್ಧ ತಮ್ಮ ಪ್ರತಿಭಟನೆಯನ್ನು ತೋರಿಸಲು ಕಾಂಗ್ರೆಸ್ ಶಾಸಕರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡನೆ ವೇಳೆ ವಿಧಾನಸಭೆಗೂ ಕಿವಿಯ ಮೇಲೆ ಚೆಂಡು ಹೂವು ಇಟ್ಟುಕೊಂಡು ಬಂದಿದ್ರು ಇದೀಗ ಬೀದಿಗಿಳಿದು ಕಿವಿಯ ಮೇಲೆ ಹೂವ ಅಭಿಯಾನ ಕಾಂಗ್ರೆಸ್ ಹೆಚ್ಚಿದೆ ಹೌದು ಖಂಡಿತವಲ್ಲ ಅಂದ್ರೆ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗ್ತಿದೆ ಇತ್ತೀಚಿನ ಕೆಲ ತಿಂಗಳುಗಳ ಹಿಂದೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಹಾಗೆ ಬಿಜೆಪಿ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೇ ಸಿಎಂ ಅಂತ ಒಂದು ಅಭಿಯಾನ ಮಾಡಿದ್ರು ಆಕ್ಚುಲಿ ಸೋಷಿಯಲ್ ಟೀಮ್ ಇರೋರೆಲ್ಲ ಬಿಜೆಪಿ ಕಾಂಗ್ರೆಸ್ಗೆ ಬಂದ್ಬಿಟ್ಟವ್ರೆ ಅವರೇ ಬಿಜೆಪಿ ಉಲ್ಟಾ ಹೊಡಿತಾವೆ ಚಿಕ್ಕ ಗುಡ್ ಸ್ಟ್ರಾಟಜಿ ಅಂತ ಹೇಳ್ಬೋದು ಅದು ಕೇವಲ ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲ ದೇಶ ಮಟ್ಟದಲ್ಲಿ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು ಇದೀಗ ನಾವು ಈ ತರ ಒಂದು ಕಿಂಡಲ್ ಮಾಡೋರ್ನ ಅದು ಎಷ್ಟು ಮಟ್ಟಿಗೆ ಸೇರಿನೋ ಗೊತ್ತಿಲ್ಲ ಒಬ್ಬೊ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡಿಸುವ ವೇಳೆ ನಿಜಕ್ಕೂ ಒಂಥರ ಅಪಹಾಸ್ಯ ಅಂತಾನೆ ಹೇಳ್ಬೋದು ಕಾಂಗ್ರೆಸ್ ನಾಯಕರೆಲ್ಲ ಕಿವಿ ಮೇಲೆ ಹೂವು ಇಟ್ಕೊಂಡು ಚೆಂಡು ಹೂವು ಇಟ್ಕೊಂಡು ಬಿಜೆಪಿ ಕೇವಲ ಬುಲ್ಡೆ ಬಿಡ್ತಾ ಇದೆ ಇವತ್ ಮಾಡದಿರೋ ಪೋಸ್ಟರ್ ಅಭಿಯಾನ ಓಕೆ ಇಷ್ಟ ಮಾಡ್ಕೊಳ್ಳಿ ಆದ್ರೆ ತನ್ನದೇ ಆದ ಘನತೆ ಗೌರವ ಕಲಾಪಕ್ಕೆ ಇರುತ್ತೆ ಅಲ್ಲಿ ರಾಜ್ಯದ ಮುಖ್ಯಮಂತ್ರಿ ಇಡೀ ರಾಜ್ಯವನ್ನ ಉದ್ದೇಶಿಸಿ ಒಂದು ಬಜೆಟ್ ಅನ್ನ ಮಂಡಿಸ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಅದ್ ಕಿಂಡಲ್ ಮಾಡಿದ್ ಎಷ್ಟೋ ಮಟ್ಟಿಗೆ ದೊಡ್ಡತನ ಅಂತ ತೋರಿಸ್ಕೊಳ್ಳಲಿಲ್ಲ ಕಾಂಗ್ರೆಸ್ ಅವರು ಒಂದು ರೀತಿ ಸಣ್ಣತನ ಅಂತಾನೆ ಹೇಳ್ಬೋದು ಹೊರಗಡೆ ಬಂದ್ಬಿಟ್ಟು ವಿಧಾನಸೌಧದಿಂದ ಹೊರಗಡೆ ಬಂದ್ಬಿಟ್ಟು ಬಜೆಟ್ ಮೇಲೆ ಬಂದ್ಬಿಟ್ಟು ಯಾವ ಸ್ಟೈಲಲ್ಲಿ ಬೇಕಾದ್ರೂ ಎಲ್ಲಿಗೆ ಏನು ಬೇಕಾದ್ರೂ ಮುಡ್ಕೊಂಡು ಬೈಟ್ ಕೊಡ್ಲಿ ಆ ಕಲಾಪಕ್ಕೆ ಆ ಸದನಕ್ಕೆ ತನ್ನದೇ ಆದ ಗೌರವ ಸಲ್ಲಿಸಬೇಕು ಇದು ಸಾಕಷ್ಟು ವಿರೋಧ ವ್ಯಕ್ತ ಆಯಿತು ಇದೀಗ ಮತ್ತೆ ರಾಜ್ಯಾದ್ಯಂತ ಬೆಂಗಳೂರು ಮಂಗಳೂರು ಹುಬ್ಬಳ್ಳಿ ಸಾಕಷ್ಟು ಕಡೆ ಶುರುವಾಗಿದೆ ಕೇವಲ ಬುರುಡೆ ಭರವಸೆ ಭರವಸೆಗಳ ಬುರುಡೆ ಸುಮಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಏನ್ ಪ್ರಣಾಳಿಕೆಯನ್ನು ಬಿಟ್ಟಿತ್ತು ಮ್ಯಾನಿಫೆಸ್ಟೋ ಅದರಲ್ಲಿ ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ಆಗಿ ಉಳಿತು ಜನರಿಗೆ ಏನು ಸಿಕ್ಲಿಲ್ಲ ಎಲ್ಲ ಕಡೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಿಜೆಪಿ ಕೇವಲ ಆಪರೇಷನ್ ಮಾಡೋದ್ರಲ್ಲೇ ಕಾಲ ಕಳೀತು ಆ ನಂತರದಲ್ಲಿ ಸರ್ಕಾರವನ್ನ ರಚಕ್ಕೆ ರಾಜೀನಾಮೆ ಕೊಡಿಸು ಹದಿನೇಳು ಜನರಿಗೆ ಅಲ್ಲಿ ಆ ಕ್ಷೇತ್ರದ ಜನರು ಮಾಡಿದ ತಪ್ಪೇನು ಎರಡ್ ಸಲ ಬೈ ಎಲೆಕ್ಷನ್ ಆ ಅಂದ್ರೆ ಒಂದ್ಸಲ ಎಲೆಕ್ಷನ್ ಮತ್ತೆ ಬೈ ಎಲೆಕ್ಷನ್ ಜನರು ಮಾಡಿದ ತಪ್ಪೇನು ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಕೇವಲ ಅಧಿಕಾರಕ್ಕಾಗಿ ಅಧಿಕಾರವನ್ನ ಚಲಾಯಿಸಲೇಬೇಕು ಅನ್ನೋ ಹಪ ಹಪಿಗಾಗಿ ಬಿ ಜೆ ಪಿ ಮಾಡಿದಂಥ ಆಪರೇಷನ್ನು ಹೌದು ಈಗ ಅದೇ ಬಿ ಜೆ ಪಿಗೆ ಗೆ ಹೋದಂಥ ಕಾಂಗ್ರೆಸ್ ನಾಯಕರು ಸಚಿವರಾಗಿದ್ದುಕೊಂಡು ಅಂದ್ರೆ ಕಾಂಗ್ರೆಸ್ ವಿರುದ್ಧವೇ ಹರಿ ಆಯ್ತಿದ್ದಾರೆ ಆಬ್ವಿಯಸ್ಲಿ ಪಕ್ಷದ ಪರ ಮಾತಾಡ್ಲೇಬೇಕು ಮತ್ತೊಂದು ಹರಿ ನಾವು ಕಂಪ್ಲೀಟ್ ಈ ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚಾಗಿ ಮಾತಾಡ್ತಿರೋದು ಕಾಂಗ್ರೆಸ್ ಬಿಜೆಪಿ ವಲಸಿಗರೇ ಅವರ ಮುಖಾಂತರ ಬಾಣ ಬತ್ತಳಿಕೆಗಳನ್ನ ಬಿಜೆಪಿ ಪ್ರಯೋಗಿಸ್ತಾ ಇದೆ ಎಲ್ಲೂ ಕೂಡ ಸಿಎಂ ಮಾತಾಡಲ್ಲ ಎಲ್ಲೂ ಕೂಡ ಬಿಜೆಪಿಯ ಮೂಲ ಬಿಜೆಪಿ ಅನ್ನಿಸ್ಕೊಂಡು ಅವ್ರು ಮಾತಾಡಲ್ಲ ಮಾತಾಡಕೋರ್ ಎಡವಟ್ಟ ಆಯ್ತದೆ ಅಶ್ವಥ್ ನಾರಾಯಣ ಅವರಾದಂಗೆ ಆ ರೀತಿ ಒಂದಷ್ಟು ಗೊಂದಲಗಳಿದೆ ಇದೀಗ ಪೋಸ್ಟರ್ ಅಭಿಯಾನ ಹೌದು ಒಂದ್ ಕಡೆ ಇಲ್ಲೇ ಇದ್ದು ಇಲ್ಲೇ ಎಲ್ಲ ತಿಳ್ಕೊಂಡು ಈಗ ಒಂದೊಂದೇ ಬಾಣಗಳನ್ನ ಈಸಿಯಾಗಿ ಬಿಡ್ತಾ ಇದ್ದಾರೆ ಯಾಕಂದ್ರೆ ಮನೆ ಒಳಗಡೆ ಇದ್ರಲ್ಲ ಎಲ್ಲಾ ವಿಚಾರಗಳು ಗೊತ್ತಾಗಿರುತ್ತೆ ಈಗ ಎದುರುಗಡೆ ಮನೆಗೆ ಹೋದ್ಮೇಲೆ ಆ ಮನೆ ವಿಚಾರ ಹೆಂಗ್ ಗೊತ್ತಾ ಹಂಗ್ ಗೊತ್ತಾ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ನೀವ್ ಹೇಳಿದಾಗೆ ಈ ಒಂದು ಕಲಾಪಕ್ಕೆ ಡೈರೆಕ್ಟ್ ಆಗಿ ಬಜೆಟ್ ಮನ್ನಣೆಗೂ ಮುಂಚೆ ಬರ್ತಾನೆ ಕಿವಿ ಮೇಲೆ ಚಂಡುಮಾನ ಇಟ್ಕೊಂಡ್ ಬಂದಿದ್ರು ಸೊ ಅದು ಒಂದ್ ರೀತಿ ಅಪಾಸೆ ಅಂತ ಅಂದ್ರೆ ಅವ್ರ ಬಜೆಟ್ ಮಂಡನೆ ಮಾಡದ್ಮೇಲೆ ಏನಾದ್ರು ಮಾಡ್ಲಿ ಅದಕ್ಕೆ ಮುಂಚೆನೆ ಇವರು ಇವ್ರು ಇವಾಗ ಬರೀ ಹೇಳ್ತಾ ಇರೋದು ಒಂದು ಬುರುಡೆ ರೀತಿಯಲ್ಲಿ ಇದು ಚುನಾವಣೆಗೆ ಒಂದು ಮತದಾರನ್ನ ಸೆಳೆಯೋದಕ್ಕೆ ಮಾಡ್ತಿರುವಂತ ಬಜೆಟ್ ಇನ್ನು ಇನ್ನೊಂದ್ ಕಡೆ ಸ್ಪಷ್ಟವಾಗಿ ಏನ್ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಇವ್ರು ಹೇಳಿದ್ದೆಲ್ಲ ಒಂದು ಈಡೇರಿಸೋದಕ್ಕೆ ಬಹಳಷ್ಟು ಟೈಮ್ ಬೇಕು ಇದೀಗ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಇದೆ ಮೇಲೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಇದೆಲ್ಲ ಅನುಷ್ಠಾನಕ್ಕೆ ಒಂದು ಅನುದಾನ ತಗೊಂಡು ಮಾಡೋಷ್ಟರಲ್ಲಿ ಟೈಮ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಸ್ ನೋಡ್ಬೇಕು ಈ ಪೋಸ್ಟರ್ ಅಭಿಯಾನ ಇಡೀ ರಾಜ್ಯಾದ್ಯಂತ ಬಿಜೆಪಿ ಬುರುಡೆ ಬಿಡ್ತಿದೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ ಕಾಂಗ್ರೆಸ್ ಅವರಿದ್ದಾಗ ಏನ್ ಬಿಟ್ರು ಅನ್ನೋದು ಜನಕ್ಕೆ ಗೊತ್ತು ಬಿಜೆಪಿ ಅವರು ಏನ್ ಬಿಡ್ತಿದ್ದಾರೆ ಮಾಡ್ಬೇಕಷ್ಟೇ ಮುಂದಿನ ಸುದ್ದಿ ಎಸ್ ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ನವರೇ ಗ್ಯಾರಂಟಿ ಇಲ್ಲ ಅದಕ್ಕೆ ಕಾಂಗ್ರೆಸ್ ನವರು ಗ್ಯಾರಂಟಿ ಕಾರ್ಡ್ ಮೇಲೆ ಸಹಿ ಹಾಕಿ ಹಂಚುತ್ತಿದ್ದಾರೆ ಎಂದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವ್ಯಂಗ್ಯವನ್ನ ಆಡಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ ವಿತರಣೆ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲಿ ಹೇಳಿಕೆ ನೀಡಿದ ಸಚಿವರು ಸಿದ್ದರಾಮಯ್ಯ ಅವಧಿಯಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಬಜೆಟ್ ಅನುಷ್ಠಾನ ಮಾಡಿದ್ದಾರೆ ಎಂದು ಸಿದ್ದರಾಮಯ್ಯ ಸುಳ್ಳು ಹೇಳಿಕೊಂಡು ತಿರುಗುತ್ತಿದ್ದಾರೆ ಸಿದ್ದರಾಮಯ್ಯ ಅವಧಿಯಲ್ಲಿ ಶೇಕಡಾ ಮೂವತ್ತೊಂಬತ್ತರಷ್ಟು ಮಾತ್ರ ಬಜೆಟ್ ಅನುಧ ಅನುಷ್ಠಾನವಾಗಿದೆ ಎಂದರು ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದ ಬಜೆಟ್ ಬಗ್ಗೆ ಮಾತನಾಡಿದ ಸುಧಾಕರ್ ಇಷ್ಟೊಂದು ಜನಪರ ಬಜೆಟ್ ನಾವು ನಿರೀಕ್ಷೆ ಮಾಡಿರಲಿಲ್ಲ ಮುಖ್ಯಮಂತ್ರಿ ಅವರು ಅಭಿವೃದ್ಧಿ ಅಮೃತ ಹಂಚಿದ್ದಾರೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಮೂರು ಜಿಲ್ಲೆಗಳಲ್ಲಿ ನೂತನ ಸ್ಯಾಟಲೈಟ್ ನಗರಗಳಿಗೆ ಬೆಳೆಯುತ್ತಿವೆ ಎಲ್ಲಾ ವರ್ಗದ ಜನರಿಗೆ ಅವಶ್ಯಕತೆಯಾಗಿ ಅನುಗುಣವಾಗಿ ಬಜೆಟ್ ಮಂಡನೆ ಮಾಡಲಾಗಿದೆ ಎಂದರು ಅವ್ರದೇ ಗೌರ್ಮೆಂಟ್ ಅವ್ರದೇ ಸಿಎಂ ಅವರು ಹೊಗಳ ಏನು ತಪ್ಪಿಲ್ಲ ಅಲ್ಲ ಈ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆ ಅಲ್ಲಿ ಈ ಸುಧಾಕರ್ ಅವರು ಗಳು ನೋಡ್ಬೇಕು ಅವಾಗ ಯಾರ ಪರ ಮಾತಾಡಿದ್ರು ಯಾರು ವಿರುದ್ಧ ಮಾತಾಡಿದ್ರು ಎರಡ್ ಸಾವಿರದ ಹದ್ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಎಂ ಎಲ್ ಎರಡ್ ಹದಿನೆಂಟರಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೆ ಎಂ ಎಲ್ ಎ ಆಗ್ತಾರೆ ನಂತರ ಬೈ ಅದ್ರೆ ಆಪರೇಷನ್ಗಳ್ ಬಿಜೆಪಿಗೆ ಹೊರಟೋಯ್ತಾರೆ ನಂತರ ಈಗ ಕಾಂಗ್ರೆಸ್ ವಿರುದ್ಧ ಬೈಯಕ್ ಶುರು ಮಾಡ್ತಾರೆ ಓಕೆ ಅವ್ರ ಏನಾರು ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಅವರೇ ಹೇಳ್ಬಿಟ್ರು ದೊಡ್ಡ ತಪ್ಪ ಮಾಡ್ಬಿಟ್ಟೆ ಯಾರಿಗೂ ಕೂಡ ಟಿಕೆಟ್ ನೀ ಸುಧಾಕರ್ ಕೊಟ್ಬಿಟ್ಟೆ ಅವ್ನದೇನ್ ಓದ್ಬಿಟ್ಟು ಎಂಬಿ ಬಿ ಎಸ್ ಮಾಡೋನು ಇಲ್ಲ ಅದೇನು ಸುಮ್ನೆ ಹೇಳ್ತಾನೋ ನಿಜಕ್ಕೂ ಗೊತ್ತಿಲ್ಲ ಅಂತ ಸಿದ್ದರಾಮಯ್ಯ ಸಹಜ ಹಣಬಲದಲ್ಲಿ ಮತ್ತು ಜನಬಲದಲ್ಲಿ ಎರಡರಲ್ಲೂ ಅತಿ ಹೆಚ್ಚು ಅಂದ್ರೆ ಹಣಬಲದಲ್ಲಿ ಅತಿ ಹೆಚ್ಚಾಗಿ ಸ್ಟ್ರೆಂತ್ ಅನ್ನ ಹೊಂದಿರುವಂತಹ ಜನಪ್ರತಿನಿಧಿ ಪ್ರೆಸೆಂಟ್ ಹೌದು ಸುಧಾಕರ್ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಜೊತೆಯಲ್ಲಿ ಅತಿ ಹೆಚ್ಚು ಗುರುತಿಸಿಕೊಳ್ಳುವ ಅತಿ ಹೆಚ್ಚು ಸರ್ಕಾರದ ಒಂದು ಬೈಟ್ಗಳನ್ನ ಕೊಡುವಂತ ನಂತರ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಕೆಲಸವನ್ನ ಕೂಡ ಮಾಡಿದಂತ ಸಚಿವರು ಆದ್ರೆ ವಿರೋಧ ಪಕ್ಷಗಳು ಅಂದ್ರೆ ಅವರೇ ಇದ್ದಂತ ಕಾಂಗ್ರೆಸ್ ಪಕ್ಷದವರು ಅವ್ರ ವಿರುದ್ಧ ಟೀಕೆಗಳನ್ನ ಮಾಡ್ತಾರೆ ಇದೀಗ ಅವರು ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಹೋಗ್ಬಿಟ್ಟು ಸಚಿವರಾಗ್ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ಕಾಂಗ್ರೆಸ್ಸಿಗರ ಮೇಲೆ ಗ್ಯಾರಂಟಿ ಇಲ್ಲ ಅದೇ ಕಾರಣಕ್ಕಾಗಿ ಈ ಗ್ಯಾರಂಟಿ ಕಾರ್ಡ್ ಕಾರ್ಡ್ಗಳನ್ನ ಕೊಡ್ತಾವ್ರೆ ಅಂತ ಹೇಳ್ತಾವ್ರೆ ಹೇಳ್ಬೇಕು ಸುಧಾಕರ್ ಕೇಳಲೇಬೇಕು ಯಾಕಂದ್ರೆ ಬಿಜೆಪಿಯಿಂದ ಮಿನಿಸ್ಟರ್ ಹೌದು ಮತ್ತೆ ಅವರು ಆಕಾಂಕ್ಷಿ ತುಂಬಾನೇ ಇದೆ ಅವ್ರ ಆಕಾಂಕ್ಷಿಗಳು ಒಂದಷ್ಟು ಜನ ಹೇಳೋ ಪ್ರಕಾರ ಮುಂದಿನ ಸಿಎಂ ಆಕಾಂಕ್ಷಿ ರೇಸ್ನಲ್ಲೂ ಕೂಡ ರೇಸ್ತಾರಿದೆ ಹೌದೌದು ಅದ್ ಏನ್ ಯಾವ ಅದ್ಯಾವ ರೀತಿಲಿ ಬೇಕಾದಾಗ್ಲಿ ನಾನು ಮಾಡ್ತೀನಿ ಸಿ ಎಂ ಸ್ಥಾನ ನಾನು ರೇಸಲ್ಲಿ ಇದ್ದೀನಿ ಅನ್ನೋ ರೀತಿಲಿ ಮಾತಾಡ್ತಾರಂತೆ ಹೀಗಾಗಿ ಸುಧಾಕರ್ ಖಂಡಿತ ಒಂದು ಎಜುಕೇಟೆಡ್ ಹೌದು ಆರೋಗ್ಯ ಸಚಿವರಾಗಿ ಕೋವಿಡ್ ನ ತುಂಬಾನೇ ನಿಭಾಯಿಸುದ್ರು ಇಲ್ಲ ಅಂತಲ್ಲ ಹೌದು ಅದೇ ಕಾಂಗ್ರೆಸ್ ಅವರು ಹೇಳ್ತಾರೆ ಸಾಕಷ್ಟು ಭ್ರಷ್ಟಾಚಾರ ಆಯ್ತು ಆ ಸಂದರ್ಭದಲ್ಲಿ ಕೂಡ ಸಾವಿರಾರು ಕೋಟಿ ನುಂಗಿದ್ದಾರೆ ಗೊತ್ತಿದೆ ಯಾರು ನುಂಗೋರು ಯಾರು ನೀರ್ ಕುಡ್ದವರೋ ಅವ್ರವ್ರಿಗೆ ಗೊತ್ತು ಅಲ್ಲ ಇನ್ನೊಂದು ಬಜೆಟ್ ನ ಇವರು ಸಮರ್ಥನೆ ಮಾಡ್ಕೊಂಡಿದ್ದು ಅಂದ್ರೆ ಇವರೇ ನಿರೀಕ್ಷೆ ಮಾಡಿರ್ಲಿಲ್ವಂತ ಈ ರೀತಿ ಬಜೆಟ್ ನ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಒಂದ್ ಕಡೆ ಹೇಳ್ಕೊತಿದ್ರು ಸಮರ್ಥನೆ ಮಾಡೋದು ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ ಮೂರು ನಗರಗಳನ್ನ ಸ್ಯಾಟಲೈಟ್ ನಗರಗಳಾಗಿ ಮಾಡ್ತಾ ಇದ್ದಾರೆ ಸಿಎಂ ನವರು ಅಂತ ಸೊ ಎಲ್ಲ ಒಂದ್ ಕಡೆ ಬಜೆಟ್ ಬಗ್ಗೆ ಬಹಳಷ್ಟು ಒಲವಿದೆ ಈ ಬಜೆಟ್ ಬೆಸ್ಟ್ ಬಜೆಟ್ ಅನ್ನೋ ಕರ್ತವ್ಯ ಹೂವು ಮುಡ್ಕೊಂಡು ಟೀಕ್ಸೋದು ಕಾಂಗ್ರೆಸ್ ಆದ್ರೆ ವಿರೋಧ ಪಕ್ಷದವ್ರು ಆದ್ರೆ ಬಜೆಟ್ ಅನ್ನ ಒಗಳಲೇಬೇಕು ಸರ್ಕಾರದ ಸಚಿವರು ಆರೋಗ್ಯ ಸಚಿವರು ಅತಿ ಉನ್ನತ ಹುದ್ದೆಯಲ್ಲಿರುವಂತವರು ಯುವ ನಾಯಕರು ಆಕಾಂಕ್ಷೆ ತುಂಬಾ ಇರುತ್ತೆ ಫ್ಯೂಚರ್ ಅಲ್ಲಿ ಹೀಗಾಗಿ ಭವಿಷ್ಯದ ಬಗ್ಗೆ ತುಂಬಾ ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ ಸುಧಾಕರ್ ಅವರು ಇಂದ ಬಿಜೆಪಿಗೆ ಬಂದು ಬಿಜೆಪಿಯಲ್ಲಿ ಸಚಿವರಾಗಿ ಈಗ ಕಾಂಗ್ರೆಸ್ ವಿರುದ್ಧವೇ ವಾಗ್ದಾಳಿಗಳನ್ನು ಮಾಡ್ತಾ ಇದ್ದಾರೆ ಖಂಡಿತ ಮಾಡಲೇಬೇಕು ನೋಡೋಣ ಬಟ್ ಯಾರ ಮೇಲೆ ಯಾರಿಗೆ ಗ್ಯಾರಂಟಿ ಇಲ್ಲ ಅಂತ ಜನ ನಿರ್ಧರಿಸ್ತಾರೆ ಆದ್ಮೇಲೆ ಎಸ್ ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಪ್ರಹ್ಲಾದ್ ಜೋಶಿಯನ್ನ ಬಿಜೆಪಿಯವರು ಮುಖ್ಯಮಂತ್ರಿ ಮಾಡಲಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಇನ್ನು ಶತಮಾನಕ್ಕೊಮ್ಮೆ ಪ್ರಧಾನ ಪ್ರಧಾನಿ ಮೋದಿ ಅಂತಹ ನಾಯಕರು ಸಿಗುತ್ತಾರೆ ಅವರ ಕೈ ಕೆಳಗೆ ಕೆಲಸ ಮಾಡುವುದು ನನಗೆ ಸೌಭಾಗ್ಯ ಎಂದು ಜೋಶಿ ಇಲ್ಲೊಂದು ಮಜಾ ಏನಂದ್ರೆ ಕುಮಾರಸ್ವಾಮಿ ಅವರು ಈ ಡಿ ಎನ್ ಎ ಚೆಕ್ ಮಾಡಿ ಡಿ ಎನ್ ಎ ಚೆಕ್ ಮಾಡಿ ಪೇಶ್ವೆ ಮೂಲದವರು ಈಗ ಸಾವರ್ಕರ್ಗೂ ಏನು ಸಂಬಂಧ ಹೀಗಾಗಿ ಈ ರೀತಿ ಅಗ್ರೆಸಿವ್ ಬ್ರಾಹ್ಮಣರನ್ನ ನಾಯಕರು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಬಿಟ್ಟಿದ್ರು ಸಾಕಷ್ಟು ಚರ್ಚೆ ಆಗಿತ್ತು ಪ್ರಹ್ಲಾದ್ ಜೋಶಿ ಅವ್ರ ಏನಂದ್ರೆ ಆ ಬಾಲಿಶ ಹೇಳಿಕೆ ಅದಕ್ಕೆ ನಾನು ಉತ್ತರ ಕೊಡೋ ಅಗತ್ಯ ಇಲ್ಲ ಅನ್ನೋ ಮೂಲಕನೇ ಉತ್ತರ ಕೊಟ್ಬಿಟ್ಟವ್ರೆ ನಾನು ರಾಜ್ಯ ರಾಜಕಾರಣಕ್ ಬರೋ ಅವಶ್ಯಕತೆ ಇಲ್ಲ ಅಂತ ಇದು ಕುಮಾರಸ್ವಾಮಿಗ ಉತ್ತರ ಬೇಕಾಗಿಲ್ಲ ರಾಜ್ಯ ಜನತೆಗ ಆ ಉತ್ತರ ಬೇಕಾಗಿಲ್ಲ ಪ್ರಹ್ಲಾದ್ ಜೋಶಿ ಅವ್ರ ಕೇಂದ್ರದಲ್ಲೇ ಇರ್ತಾರೋ ರಾಜ್ಯಕ್ಕೆ ಬರಲ್ವೋ ಅಥವಾ ಅವರು ಕೇಂದ್ರದಲ್ಲಿ ಪ್ರಧಾನಿ ಆಗ್ಬೇಕಂತ ಕನ್ಸು ಕಾಣ್ತಾ ಹೌದು ಸಹಜ ಇದ್ದೇ ಇರುತ್ತೆ ನನಗೆ ಯಾಕೆ ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ರಾಜ್ಯಕ್ಕೆ ಬರೋದು ಅವೆಲ್ಲ ಲೆಕ್ಕಾಚಾರಗಳು ಇರ್ತವೆ ಇಲ್ಲಿ ಸಮಾಧಾನ ಯಾರಿಗೆ ಅಂದ್ರೆ ಬಿಜೆಪಿ ಅವ್ರಿಗೆ ಸಿಎಂ ನಲ್ಲಿ ಇಲ್ಲ ಓ ಬಿಜೆಪಿಯಲ್ಲಿ ಒಂದಷ್ಟು ಜನ ಗೊಂದಲ ಮಾಡ್ಕೊಬಿಟ್ಟಿದ್ರು ಯಾರ ಕೇಳಿದ್ರು ರಿಯಾಕ್ಷನ್ ಕೂಡ ಕಷ್ಟ ಏನ್ ಸರ್ ಕುಮಾರಸ್ವಾಮಿ ಅವ್ರ ಹಿಂಗೆ ಹೇಳ್ಬಿಟ್ಟವ್ರೆ ಹಾ ಪ್ರಹ್ಲಾದ್ ಜೋಶಿ ಅವರು ಆಗ್ಬಿಟ್ರೆ ಕಷ್ಟ ನಿಮ್ ಪ್ರಕಾರ ಏನು ಪ್ರಹ್ಲಾದ್ ಜೋಶಿ ಅವ್ರು ಸಿಎಂ ಆಗ್ಬೇಕಾ ಸರ್ ಆಗುವ ಸಾಮರ್ಥ್ಯ ಇದೆ ಅಂದ್ರೆ ಒಪ್ಕತ್ತೀರಾ ಸರ್ ಅದನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ಅದೇ ಇನ್ನೊಂದ್ರ ಜಾಸ್ತಿ ಅನ್ನತ್ರ ಹೋಗೋದು ಏನ್ ಸರ್ ಪ್ರಹ್ಲಾದ್ ಜೋಶಿ ಇಲ್ಲೇ ಸಾಕಷ್ಟು ಜನ ಆಕಾಂಕ್ಷಿಗಳು ಪ್ರಹ್ಲಾದ್ ಜೋಶಿ ಅವ್ರ ಆದ್ರೆ ಸರಿನಾ ಸರ್ ಹೇಳಕ್ ಆಗಲ್ಲ ಮುಂದಿನ ಪ್ರಶ್ನೆ ಉತ್ತರ ಕೊಡಕಾಗಲ್ಲ ಅಂತ ಒಪ್ಕೊಂಡ್ರು ಒಪ್ಕೊಬಿಟ್ಟ ಹಂಗೆ ಇಲ್ಲ ಅಂತ ಹೇಳ ಪ್ರಹ್ಲಾದ್ ಜೋಶಿ ಇಲ್ಲ ಅನ್ಬಿಟ್ರೆ ಇವ್ರು ಅಂತ ಮತ್ತೆ ಅಲ್ಲಿಂದ ಕ್ಲಾಸ್ ತಗೋತಾರೆ ಹಂಗಾಗಿ ಬಾರಿ ಗೊಂದಲ ಆಗ್ಬಿಟ್ಟಿತ್ತು ಇದು ಬಿಜೆಪಿ ಅವ್ರಿಗೆ ಒಂದಷ್ಟು ಸಣ್ಣಗ್ ಆಯ್ತಾಯ್ತು ಒಂದಷ್ಟು ಸಣ್ಣಗ್ ಆಯ್ತಿತ್ತು ಇವಾಗ ಪ್ರಹ್ಲಾದ್ ಜೋಶಿ ಅವ್ರೆ ಸಿಕ್ಕವ್ರೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಪ್ರಶ್ನೆ ಕೇಳೋರೆ ಬಾಲಿಷ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಶತಮಾನಕ್ಕೊಬ್ಬ ನಾಯಕ ಮೋದಿ ಅಂತವ್ರು ಬರ್ತಾರೆ ಅವರಂಡ್ ವರ್ಕ್ ಮಾಡಕ್ ನನಗೆ ಖುಷಿ ಸಂತೋಷ ಮಾಡಿ ಹೀಗಾಗಿ ರಾಜ್ಯ ರಾಜಕಾರಣಕ್ ಮತ್ತೆ ಬರಕ್ ಸಾಧ್ಯತೆ ಕಡಿಮೆ ಅಂದ್ರೆ ರಾಜ್ಯ ಬರೋ ಅವಶ್ಯಕತೆ ಇಲ್ಲ ರೀತಿ ಮಾತಾಡೋದು ಒಟ್ನಲ್ಲಿ ಇದ್ರಿಂದ ಕುಮಾರಸ್ವಾಮಿ ಅವ್ರಿಗೂ ಉತ್ತರ ಸಿಕ್ತು ಬಿಜೆಪಿ ಬಿಜೆಪಿಯವ್ರಿಗೂ ಉತ್ತರ ಸಿಕ್ತು ಜನರಿಗೆ ಉತ್ತರ ಸಿಕ್ಕಿಲ್ಲ ಜನರಿಗೆ ಏನು ಯಾರಾದ್ರೂ ನಮ್ಗೇನ್ ಆಗ್ಬೇಕು ಬೊಮ್ಮಾಯಿ ಸಿಎಂ ಆಗೋ ನಿಮ್ಗೆ ಏನಾರಾಗೈತಾ ನಮಗೂ ಏನಾಗಿಲ್ಲ ಹಂಗಾಗ್ಬಿಟ್ಟು ನೋಡ್ಬೇಕು ಫಸ್ಟ್ ಚುನಾವಣೆ ಆಗ್ಬೇಕು ಯಾರು ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರ್ತಾರೋ ಇಲ್ಲದ ಏನ್ ಆಪರೇಷನ್ ನೋಡ್ಕೊಂಡ್ ಆಮೇಲೆ ಯಾರು ಏನ್ ಆಫರ್ ಇಡ್ತಾರೋ ಇಲ್ಲಪ್ಪ ನಾನೇ ಒಂದ್ ಸಾವಿರ ಕೋಟಿ ಫಂಡಿಂಗ್ ಮಾಡ್ತೀನಿ ಯಾರ ಸಿ ಸಿಎಂ ಆಗ್ಬೋದು ಅಂತ ಯತ್ನಾಳ್ ಅವ್ರು ಹೇಳಿದ್ರು ಹೌದು ಎರಡ್ ಸಾವಿರ ಕೋಟಿ ಕೊಟ್ರೆ ಯಾರು ಬೇಕಾದ್ರೆ ಸಿಎಂ ಆಗ್ಬೋದು ಎರಡು ಸಾವಿರ ಕೋಟಿಯನ್ನ ಕೊಡುವಂತ ಕೆಪಾಸಿಟಿ ರಾಜ್ಯದಲ್ಲಿರುವಂತ ಸಾಕಷ್ಟು ನಾಯಕರುಗಳಿಗೆ ಇದೆ 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 ಹಣವ ಅವ್ರಿಗೆ ಸಿ ಎಂ ಸಿಎಂ ಸ್ಥಾನ ಬೇಕು ಕೆಲವರಷ್ಟು ಜನ ಬಹಿರಂಗವಾಗಿ ಚರ್ಚೆ ಮಾಡ್ತಾರೆ ಕೆಲವೊಂದಷ್ಟು ಜನ ಪಾರ್ಟಿಯಲ್ಲಿ ಚರ್ಚೆ ಆಗುತ್ತೆ ಕೆಲವೊಂದಷ್ಟು ಜನ ಆಲ್ರೆಡಿ ಆಫರ್ ಗಳು ನಾವು ಎಲ್ಲವನ್ನ ನೋಡ್ಕತೀವಿ ಫಂಡಿಂಗು ಮೈಸೂರು ಭಾಗದ ನಾವು ಒಂದ್ ನೋಡ್ಕತೀನಿ ಅಂತ ಕೆಲವ್ರು ಕಲ್ಯಾಣ ಕರ್ನಾಟಕ ನೋಡ್ಕತೀನಿ ಅಂತ ಕೆಲವ್ರು ಇಲ್ಲ ಎಲ್ಲವೂ ನೋಡ್ಕೊಳ್ಳೋಣ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡೋಣ ನನ್ನೇ ಸಿ ಎಂ ಮಾಡಿ ಅದೆಷ್ಟ ಆಗತ್ ನಾನ್ ನೋಡ್ಕತೀನಿ ಅಂತ ಕೆಲವರು ಚರ್ಚೆಗಳು ನಡ್ದಿದವೇ ಹೀಗಾಗಿ ಪ್ರಹ್ಲಾದ್ ಜೋಶಿ ನಾಯಕನಾಗಿ ಹಿರಿಯ ನಾಯಕನಾಗಿ ಸಿಎಂ ಆಗ್ಬೇಕಾ ಅಥವಾ ಹಣ ಬಲದ ಇರುವಂತಹ ಬಿಜೆಪಿ ನಾಯಕರು ಸಿಎಂ ಆಗ್ಬೇಕು ಬಿಜೆಪಿ ಒಂದೇ ಅಲ್ಲ ಕಾಂಗ್ರೆಸ್ ಅಲ್ಲಿ ಕೂಡ ಎರಡ್ ಸಾವಿರ ಕೋಟಿ ಫಂಡಿಂಗ್ ಮಾಡುವಂತ ಕೆಪಾಸಿಟಿ ಇದೆ ಆಯ್ತಾ ಫಸ್ಟ್ ಟೈಮ್ ಎಲೆಕ್ಷನ್ ನಿಂದ್ಗೇಳುವೆ ಹದಿನೈದು ಕೋಟಿ ಏನ್ ಕೊಟ್ಟಿರ್ತಾರೆ ಡಿಕ್ಲರೇಷನ್ ಎರಡನೇ ಟೈಮ್ ನಿಂತ್ಗಳು ಅದು ನೂರು ಹೋಗ್ಬಿಟ್ಟಿರುತ್ತೆ ಹೆಂಗಪ್ಪ ಸಾಧ್ಯ ಇದು ಒಬ್ಬ ಮನುಷ್ಯ ಜೀವಮಾನ ಪೂರ್ತಿ ದುಡಿದ್ರು ಒಂದ್ ಕೋಟಿ ಜೋಡ್ಸಕ್ ಆಗಲ್ವಲ್ಲ ಅಂತ ಮೂರನೇ ಟೈಮ್ ನಿಂತ್ ಕೇಳುವಾಗ ಸಾವಿರಾರು ಕೋಟಿ ಕೆಲವರಿಗೆ ಲೆಕ್ಕವೇ ಇಲ್ಲ ಫಸ್ಟ್ ಟೈಮ್ ನಿಂತ್ಕೊಳ್ಳುವ ಎರಡುವರೆ ಸಾವಿರ ಮೂರ್ ಸಾವಿರ ಕೋಟಿ ಡಿಕ್ಲರೇಷನ್ ಅದು ಎಲ್ಲಿಂದ ದುಡ್ಡು ಮಾಡಿರ್ತಾರೋ ಏನೋ ತಲ್ಕೆಟ್ ಹೋಗ್ಬಿಡುತ್ತೆ ಒಟ್ನಲ್ಲಿ ಈ ಬ್ರಾಹ್ಮಣ ಸಿಎಂ ಆಸ್ತ್ರಕ್ಕೆ ಪ್ರಹ್ಲಾದ್ ಜೋಶಿ ಉತ್ತರ ಕೊಟ್ಟವ್ರು ಯಾಕಂದ್ರೆ ಚರ್ಚೆ ನಡೀತಾ ಇದ್ದಿದ್ದು ಕುಮಾರ್ ಸ್ವಾಮಿಯವ್ರ ಹಿಂಗ ಹೋಗ್ಬಿಟ್ಟು ಹಿಂಗ್ ಬರ್ತಾ ಇದ್ರು ಪ್ರಹ್ಲಾದ್ ಜೋಶಿಗೆ ಹೋಗ್ಬಿಟ್ಟು ಹಿಂಗೆ ಬಿಜೆಪಿ ಗೆ ಹೊಡಿತಾ ಇದ್ರು ಬಿಜೆಪಿಯವರು ಹಿಂಗ್ ಕೇಳಂಗಿಲ್ಲ ಏನ್ ಸರ್ ಹಿಂಗೆ ಹಿಂಗೆ ಅಂತ ಇಲ್ಲಿ ಹಿಂಗ್ ಡೈರೆಕ್ಟ್ ಆಗಿ ಆನ್ಸರ್ ಕೊಡಂಗಿಲ್ಲ ಅದಕ್ಕೆ ಕ್ಲಿಯರ್ ಆಗಿ ಅವರೇ ಉತ್ತರ ಕೊಟ್ಬಿಟ್ಟವ್ರು ಪ್ರಹ್ಲಾದ್ ಜೋಶಿ ಅವರು ಅನವಶ್ಯಕ ಚರ್ಚೆ ಇದು ಬಾಲಿಷ ಹೇಳಿಕೆ ಅಂತ ನೋಡೋಣ ಏನೇನಾಗುತ್ತೆ ಅಂತ ಯಾರು ಸಿ ಎಮ್ ಆಗ್ತಾರೆ ಯಾರು ಫಂಡಿಂಗ್ ಮಾಡ್ತಾರೆ ಜನ ನಿರ್ಧರಿಸ್ತಾರೋ ಅಥವಾ ಹಣ ನಿರ್ಧರಿಸುತ್ತೋ ಕಾದ್ ನೋಡ್ಬೇಕು ಅದೇ ಈ ಒಂದು ಹೇಳಿಕೆಯಲ್ಲಿ ಒಂದೇ ನಿರ್ಧಾರ ಆಗಿದೆ ಏನಂದ್ರೆ ಪ್ರಹ್ಲಾದ್ ಜೋಶಿ ಸಿಎಂ ಸ್ಥಾನದ ಆಕಾಂಕ್ಷಿ ಅಲ್ಲ ಕ್ಲಿಯರ್ ಕಟ್ ಪಿಕ್ಚರ್ ಈಗ ಅವ್ರು ಕೊಟ್ಟಿರೋದು ಹಾರಿಕೆ ಉತ್ತರ ನಾನ್ ಸಿಎಂ ಎಲ್ಲ ಹೇಳಿದ್ರೆ ರಾಜ್ಯ ರಾಜಕಾರಣಕ್ಕೆ ಬರಲ್ಲ ಅಂತ ಹೇಳೋರೆ ನಾನೇನ್ ಸಿಎಂ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ನೇರವಾಗಿ ಆನ್ಸರ್ ಕೊಟ್ಟಿಲ್ಲ ಎಲ್ಲಿ ಏನ್ ಬೇಕಾರ ಸರ್ ಎಸ್ ಏನೋ ಮುಂದಿನ ಸುದ್ದಿ ನೋಡೋದಾದರೆ ರಾಜಕೀಯದಲ್ಲಿ ಸ್ನೇಹವನ್ನ ಪರಿಗಣಿಸುವುದಿಲ್ಲ ಅಭಿವೃದ್ಧಿ ಕೆಲಸ ಮುಂದಿಟ್ಟುಕೊಂಡು ಜನರಿಂದ ಮತ ಕೇಳುತ್ತೇವೆ ಎಂದು ಸಚಿವ ಬಿ ಶ್ರೀರಾಮುಲು ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಸ್ಥಾಪಿಸಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು ರಾಜಕೀಯ ಮತ್ತು ಸ್ನೇಹವನ್ನ ಒಂದೇ ತಕಡಿಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ರಾಜಕೀಯ ವಿಷಯದಲ್ಲಿ ನನ್ನದೇ ಆದ ಹೋರಾಟ ಇರುತ್ತದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಬಿಜೆಪಿ ಶಾಸಕರನ್ನ ಗೆಲ್ಲಿಸುವುದು ನನ್ನ ಉದ್ದೇಶ ಈ ವಿಷಯದಲ್ಲಿ ರಾಜಕೀಯವೇ ಮುಖ್ಯ ಸ್ನೇಹವಲ್ಲ ಎಂದು ಅವರು ಹೇಳಿದ್ದಾರೆ ಎಲ್ಲ ಒಂದ್ ಕಡೆ ರಾಜಕೀಯದಲ್ಲಿ ಸ್ನೇಹ ಸಂಬಂಧ ಎಲ್ಲ ಯಾವ್ದು ಶಾಶ್ವತವಲ್ಲ ಅಂತ ಯಾರು ಹೇಳಿದ್ದ ಜ್ಞಾಪಕ ಬರ್ತಾ ಇದೆ ಈ ಒಂದು ವಾಕ್ಯ ರಾಜಕೀಯ ಹಂಗೆ ಅಂದ್ರೆ ಗಂಡ ಹೆಂಡತಿ ಮನೆ ಮಠ ಇಡೀ ವಂಶ ಎಲ್ಲಾ ದೂರ ಮಾಡಿ ಮಾರ್ಕಂಡ್ ಮನೆಗೆ ಹೋಗ್ಬಿಡ್ಬೇಕು ಮೊನ್ನೆ ಅಷ್ಟೇ ಯಾರೊಬ್ರು ಶಾಸಕರು ಸಿಕ್ಕಿದ್ರು ಯಾರು ಅಂತ ಬೇಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋತ್ ನಾನು ಸೋತ್ ಬಿಟ್ಟಿದ್ದಿದ್ರೆ ಇಲ್ಲೆಲ್ಲ ಒಂದ್ ಕಡೆ ವೈಟ್ ಫೀಲ್ಡ್ ಅಲ್ಲೋ ಇನ್ನೆಲ್ಲ ಒಂದ್ ಕಡೆ ಇಂಜಿನಿಯರಿಂಗ್ ಓದ್ಬಿಟ್ಟಿದಿನಿ ಯಾರೋ ನಮ್ ಸ್ನೇಹಿತರು ಕಾಂಟ್ರಾಕ್ಟ್ ಕೆಲಸ ಮಾಡ್ಬೇಕಿತ್ತು ಇಂಜಿನಿಯರಿಂಗ್ ಆದ್ಮೇಲೆ ಎಲ್ ಎಲ್ ಬಿ ಮಾಡ್ಬಿಟ್ಟಿದೀನಿ ಯಾಕೆ ವೈಟ್ ಫೀಲ್ಡ್ ಕಡೆಗೆ ಗೊತ್ತಾ ಯೋಗಿ ಈ ಕಡೆಕ್ ಏನಾರ ಬತ್ತು ಅಂದ್ರೆ ಚೆನ್ನಾಗಿ ಚೆನ್ನಾಗಿರ್ತಿರ್ತಾರೆ ಆ ಕಡೆ ಹೋಗ್ಬಿಡ್ಬೇಕಿತ್ತು ಇಲ್ಲ ಅದಾದ್ಮೇಲೆ ಎಲ್ ಎಲ್ ಮಾಡಿದೀನಿ ಕೋರ್ಟ್ ಮುಂದೆ ಯಾರ ತವಾದ್ರು ಕೋರ್ಟ್ ಕೋರ್ಟ್ ಹಾಕೊಂಡ್ ಸುತ್ತಬೇಕಿತ್ತು ಹಿಂಗೆಲ್ಲಾ ಹೇಳ್ತಾ ಇದ್ರು ಅಂದ್ರೆ ರಾಜಕೀಯದಲ್ಲಿ ಯಾವ ಪರಿಸ್ಥಿತಿಲಿ ಏನ್ ಬೇಕಾರ ಆಗ್ಬಿಡುತ್ತೆ ಅದೃಷ್ಟ ಇದ್ದವರು ಮತ್ತು ಅರ್ಹತೆ ಇದ್ದವರು ಗೆಲ್ತಾರೆ ಉತ್ತಮ ನಾಯಕರಾಗ್ತಾರೆ ಅರ್ಹತೆ ಇದ್ದು ಅದೃಷ್ಟ ಇಲ್ದಿರೋರು ಮನೆ ಮಠ ಮಾರ್ಕೊಂಡು ಉಂಟಾಯ್ತಾರೆ ಈ ಗಾಂಧಿನಗರಕ್ಕೆ ದುಡ್ಡು ಹಾಕೋದು ರಾಜಕೀಯಕ್ಕೆ ದುಡ್ಡು ಹಾಕೋದು ಹೌದು ಹೌದು ಇದ್ರೆ ಜಾಕ್ಪಾಟ್ ಇಲ್ಲಾಂದ್ರೆ ಫುಟ್ಬಾತ್ ಹಿಂಗಿರುವಾಗ ಹೇಳಬೇಕು ಶ್ರೀ ಜನಾರ್ದನ್ ರೆಡ್ಡಿ ಅವಾಗ್ಲು ಹೇಳ್ತಾರೆ ಶ್ರೀರಾಮಲು ನಮ್ಮ ಮನೆ ಐದನೇ ಮಗ ನಮ್ ತಾಯಿ ನಮ್ ನಾಲ್ಕು ಜನಕ್ಕಿಂತ ಫಸ್ಟ್ ಶ್ರೀರಾಮಲು ಊಟ ಮಾಡೋರು ನಾನು ಕೇಳೋರು ನಾನು ತೊಂಬತ್ತೊಂಬತ್ತರಲ್ಲಿ ಶ್ರೀರಾಮುಲು ರಾಜಕೀಯಕ್ಕೆ ಅಂದ್ರೆ ಎಲೆಕ್ಷನ್ ನಿಲ್ವಾಗ ಏನ್ ಸಹಾಯ ಮಾಡಿದ್ದೆ ಸುಷ್ಮಾ ಸ್ವರಾಜ್ ಅವರು ಬಳ್ಳಾರಿಗೆ ಬರ್ತೀನಿ ಅಂದಾಗ ಏನ್ ಸಹಾಯ ಮಾಡಿದ್ದೆ ಆ ನಂತರದಲ್ಲಿ ನನಗೆ ರಾಜಕೀಯಕ್ಕೆ ಬಂದು ಸಚಿವ ಸ್ಥಾನವನ್ನ ನಾನು ಫಸ್ಟ್ ಆಫರ್ ಬಂದಾಗಲೂ ಬೇಡ ಶ್ರೀರಾಮಲು ಮಾಡಿ ಅಂತ ಹೇಳ್ದೆ ಯಾವ ಮಟ್ಟದಲ್ಲಿ ಶ್ರೀರಾಮುಲು ನಾವು ಜೊತೆ ಆದರೆ ನಾನು ಅದನ್ನ ಈಗ ಸ್ವಾರ್ಥಕ್ಕಾಗಿ ಅಥವಾ ಅಸೂಹೆಗಾಗಿ ಅಥವಾ ಬೇಸರಕ್ಕಾಗಿ ಅಥವಾ ಒಂದು ರೀತಿ ಏನಾದರೂ ಸಿಂಪತಿಗಾಗಿ ನಾನು ಅದನ್ನ ಬಳಸ್ಕೊಳ್ತಾ ಇಲ್ಲ ನಾನು ಹೇಳಿದ್ದಿಷ್ಟೇ ಶ್ರೀರಾಮುಲು ಜೊತೆಗಿನ ಸ್ನೇಹ ಬೇರೆ ನಾನು ಕಟ್ತಿರೋ ಪಕ್ಷ ಬೇರೆ ಅಂತ ಹೇಳಿದರು ಈ ಪಕ್ಷ ಕಟ್ಟೋ ಟೈಮಲ್ಲಿ ಗೊಂದಲ ಆಗ್ಬಿಟ್ಟಿತ್ತು ಶ್ರೀರಾಮುಲು ಇವ್ರು ಮಾತಾಡಲ್ಲಾ ಇಬ್ರು ಒಂದೇ ನಾಣ್ಯದ ಮುಖ ಅಂತಿದ್ದವ್ರು ಬೇರೆ ಬೇರೆ ಆಗ್ಬಿಟ್ಟವ್ರೆ ಇಬ್ರು ಜೀವನ ನಡೆಯೋದ್ ಕಷ್ಟ ಇದೆ ಇಬ್ರು ಬಾರಿ ಮುಂಗೂಸಿ ಯಾವ ಮುಂಗೂಸಿ ಆಗ್ಬಿಟ್ಟವ್ರೆ ಅಂತ ಇಲ್ಲ ಮಾತಾಡಿದ್ರು ಜನಾರ್ದನ್ ರೆಡ್ಡಿ ರಾಜಕೀಯ ಬೇರೆ ಇದೇ ಬೇರೆ ಅಂತ ಶ್ರೀರಾಮುಲು ಕೂಡ ಅದೇ ಹೇಳಿದ್ರು ಶ್ರೀರಾಮುಲು ಹೇಳೋದ್ಕಿಂತ ಹೆಚ್ಚಾಗಿ ಸೋಮಶೇಖರ್ ರೆಡ್ಡಿ ಅವರು ಒಂದು ಹೇಳ್ಬಿಟ್ರು ನನ್ನ ಬೆಳೆಸಿದ್ದು ಶ್ರೀರಾಮುಲು ರಾಜಕೀಯವಾಗಿ ಸ್ವಂತ ಜನಾರ್ದನ್ ರೆಡ್ಡಿ ಅವ್ರ ಅಣ್ಣ ಹಿಂಗಾಗಿ ನಾನು ಬಿಜೆಪಿ ಬಿಟ್ಟು ಬರೋಸ ಏನಿಲ್ಲ ನಾನ್ ಬಿಜೆಪಿ ಲೇ ಇರ್ತೀನಿ ನಮ್ಮ ಅಣ್ಣ ನನ್ನ ತಮ್ಮ ಪಕ್ಷ ಕಟ್ತವನ ಅದ ಅವ್ರಿಗೆ ಬಿಟ್ಟಿದ್ದು ನಮ್ಮ ಜೊತೆ ಚರ್ಚೆ ಮಾಡಿದ್ರು ಒಂದು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಅದೇ ಸೋಮಶೇಖರ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ತಮ್ಮ ಪತ್ನಿ ಅರುಣಾಲಕ್ಷ್ಮಿ ಅವ್ರನ್ನ ಕಣಕ್ಕಿಳಿಸ್ತಾವ್ರೆ ಹ್ಮ್ ಈಗ ಸಾಕಷ್ಟು ಚರ್ಚೆಗಳು ನಡೀತೀವ ಎಲ್ಲರ ಕಡೆ ಸೋಮಶೇಖರ್ ರೆಡ್ಡಿ ಬೇರೆ ಕಡೆಗೆ ಹೋಯ್ತಾರೆ ಹಂಗೆಲ್ಲ ಚರ್ಚೆ ನಡಿತಾವ್ ಗೊತ್ತಿಲ್ಲ ಆದ್ರೆ ಶ್ರೀರಾಮುಲು ಕೂಡ ಅದೇ ಹೇಳಿದ್ದಾರೆ ಹೇಳಬೇಕ ಅನಿವಾರ್ಯ ಹೌದು ಹೌದು ಜನ ಬಂದ್ಬಿಟ್ಟು ಕೇಳ್ತಾರೆ ಏನ್ ಸ್ವಾಮಿ ನಿಮ್ಮ ಆತ್ಮ ಮಿತ್ರ ಸ್ನೇಹಿತರು ಸ್ನೇಹಿತರು ಪಕ್ಷ ಕಟ್ಟವ್ರೆ ನಿಮ್ ಸ್ಟ್ಯಾಂಡ್ ಏನು ಅಂತ ಹೇಳದೆ ಹೋದ್ರು ತಪ್ಪಾಗ್ಬಿಡುತ್ತೆ ಶ್ರೀರಾಮುಲು ಒಳಗಿಂದ ಸಪೋರ್ಟ್ ಮಾಡ್ತಾವ್ರೆ ಜನಾರ್ದನ್ ರೆಡ್ಡಿಗೆ ಅಂತಾರೆ ಹೇಳ್ಬಿಟ್ರು ಈಗ ನಾವು ಮಾತಾಡ್ತಾ ಇದೀವಿ ಶ್ರೀರಾಮುಲು ಹಾಗೆ ಸಾಧಿಸ್ತಾವ್ರ ಇಲ್ಲ ಅವ್ರು ಕ್ಲಿಯರ್ ಆಗಿ ಹೇಳೋಲ್ಲ ಇನ್ನೊಂದ್ ಕಡೆ ಬಿಜೆಪಿ ಸಚಿವರು ಸರ್ ಅವರು ಸೊ ಹೆಂಗೆ ಡೈರೆಕ್ಟ್ ಆಗಿ ಹೇಳಿಕೋ ಆಗಲ್ಲ ಅವ್ರಿಗೆ ನುಂಗಲಾರದ ಬಿಸಿ ತುಪ್ಪದಂತ ಕ್ಲಿಯರ್ ಆಗ್ಬಿಟ್ಟಿದ್ರೆ ಹಾ ಸ್ನೇಹ ಬೇರೆ ರಾಜಕೀಯ ಬೇರೆ ಒಂದೇ ತಕ್ಡೀಲಿ ಇಷ್ಟು ತೂಗಕ್ಕಾಗಲ್ಲ ಈಗ ನಾವು ಸ್ನೇಹಿತರುಗಳು ಯಾರು ಸಾಲ ಕೇಳಿದಾಗ ಸಾಲ ಇಸ್ಕೊಳ್ಳುವಾಗ ಹೇಳ್ತಿರ್ತಾರೆ ಫ್ರೆಂಡ್ಶಿಪ್ ಬೇರೆ ವ್ಯವಹಾರ ಬೇರೆ ಮಗ ಕಾಸು ಕಾಸಿಗೆ ಬಂದ್ಬಿಡ್ಬೇಕು ಬೇಕಾದ್ರೆ ರಾತ್ರಿ ಬಾ ಪಾರ್ಟಿ ಮಾಡ್ಬಿಡಣೆ ದುಡ್ಡೇ ಬೇರೆ ವ್ಯವಹಾರ ಬೇರೆ ಹಿಂಗ ಅದ್ರ ಸ್ನೇಹ ಬೇರೆ ಹಂಗೆ ಇದು ರಾಜಕೀಯ ಬೇರೆ ಫ್ರೆಂಡ್ಶಿಪ್ ಬೇರೆ ಎರಡನ್ನ ಒಟ್ಟಿಗೆ ಇಡಲ್ಲ ನಾನು ಬಿಜೆಪಿ ಪರವಾಗಿ ದುಡಿತೀನಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳವ್ರೆ ನೋಡ್ಬೇಕು ಅವ್ರಿಗೆ ಈಗ ಕ್ಷೇತ್ರದ ಗೊಂದಲ ಐತೆ ಶ್ರೀರಾಮುಲು ಅವ್ರಿಗೆ ಎಲ್ಲಿ ನಿಂದ್ಕತಾರೋ ಏನೋ ಮೊಳಕಾಲ್ ಮುರಲ್ಲಿ ಅವ್ರಿಗೆ ಆಯ್ತದ ಇಲ್ವೋ ಗೊಂದಲಗಳು ಜನ ಗೆಲ್ಸ್ತಾರೋ ಇಲ್ವ ಅಂತ ಬಟ್ ನೋಡ್ಬೇಕು ಬಟ್ ಹರೀಶ್ ನಾವು ಅನ್ಕೊಂಡ ಮಟ್ಟಕ್ಕೆ ಜನಾರ್ದನ್ ರೆಡ್ಡಿ ಪಾರ್ಟಿಯನ್ನು ಟೇಕ್ ಆಫ್ ಆಯ್ತಿಲ್ಲ ಏನೋ ಒಂದು ಸೈಲೆಂಟ್ ಆಪರೇಷನ್ ಮಾಡ್ತಾವ್ರೆ ಅನ್ಸುತ್ತೆ ಗೊತ್ತಾಗ್ತಾ ಇಲ್ಲ ಏನೋ ಪಾರ್ಟಿ ಇಂಟ್ರಡ್ಯೂಸ್ ಆದಾಗ ಒಂದು ಹೊಸ ಸದ್ದು ಒಂದು ಜೋಶು ಕರ್ನಾಟಕ ರಾಜಕೀಯದಲ್ಲೇ ಒಂದು ಹೊಸ ಅಲೆ ಅಂತ ಎಲ್ಲ ಬಟ್ ಮೊದಲನೇ ದಿನನೇ ನಡೀತಿದ್ದ ವಿಶ್ಲೇಷಣೆ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪ ಅವರು ಆ ಮಟ್ಟನ್ ವರ್ಚಸ್ ಅಂತೂ ಜನಾರ್ದನ್ ರೆಡ್ಡಿಗಿಲ್ಲ ಜನಾರ್ದನ್ ರೆಡ್ಡಿ ರಾಜಕೀಯ ಹೆಂಗೆ ಅಂದ್ರೆ ಯಡಿಯೂರಪ್ಪ ಅವರು ಸೈಕಲ್ ಓಡದು ಒಡ್ದು ಓಡದು ಹೊಡೆದು ಇಡೀ ರಾಜ್ಯದಲ್ಲಿ ಎರಡ್ ಸಾವಿರದ ಎಂಟರೊತ್ತಿಗೆ ಒಂದು ಹಂತಕ್ ತನ್ನ ನಿಲ್ಸಿದ್ರು ಬಿಜೆಪಿನ ಜನಾರ್ದನ್ ರೆಡ್ಡಿ ಹೆಂಗ ಹಿಂಗೆ ಹೆಲಿಕಾಪ್ಟರ್ ಹಾರ್ಸ್ಕೊ ಬಂದ್ಬಿಟ್ರು ಹೆಲಿಕಾಪ್ಟರ್ ಆರ್ಸ್ಕ ಬಂದ್ಬಿಟ್ಟು ಎಲ್ಲರನ್ನ ಎತ್ತಕೊಂಡು ಹೋಗ್ಬಿಟ್ರೆ ಹೈದರಾಬಾದ್ಗೆ ಜನಾರ್ದನ್ ಯಡಿಯೂರಪ್ಪ ಬಂದ ಸವೆಸಿದ ಹಾದಿಗೂ ಜನಾರ್ದನ್ ರೆಡ್ಡಿ ಅಂದ್ರೆ ಇಬ್ರು ಪಾತ್ರನೂ ಇದೆ ಆದ್ರೆ ಯಡಿಯೂರಪ್ಪನ ಅಷ್ಟು ಶ್ರೇಷ್ಠ ರಾಜಕೀಯ ವ್ಯಕ್ತಿ ಅಲ್ಲ ಹಣಕಾಸಿನ ವಿಚಾರದಲ್ಲಿ ಪ್ರಾಬಲ್ಯದ ವಿಚಾರದಲ್ಲಿ ಇರಬಹುದು ಆದ್ರೆ ರಾಜಕೀಯ ವರ್ಚಸ್ನ ಅಷ್ಟು ಶ್ರೇಷ್ಠ ಅಲ್ಲ ಅಷ್ಟೆಲ್ಲ ವಿಶ್ಲೇಷಣೆಗಳು ನಡೆದಾಗ ಏನ್ ಮಾಡ್ತಾರೆ ಜನಾರ್ದನ್ ರೆಡ್ಡಿ ಅಂದ್ರೆ ಇನ್ನೂ ಏನ್ ಮಾಡ್ತಾರೋ ಗೊತ್ತಾಯ್ತಲ್ಲ ಒಂದಷ್ಟು ಜನ ಹೇಳ್ತಾರೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗ್ಬೇಕು ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗ್ಬೇಕು ಅಲ್ಲಿ ಒಂದಷ್ಟು ಬಣ ಬಡಿ ದಾಟ ಶುರು ಆಗುತ್ತೆ ಟಿಕೆಟ್ ಆಕಾಂಕ್ಷಿಗಳು ರೊಚ್ಚಿಗೆ ಹೇಳ್ತಾರೆ ಅಲ್ಲೊಂದು ಜಾತಿ ಆಧಾರದ ಮೇಲೆ ಹಣ ಬಲದ ಆಧಾರದ ಮೇಲೆ ತಾಕತ್ತಿನ ಆಧಾರದ ಮೇಲೆ ಒಂದಷ್ಟು ಜನಕ್ಕೆ ಟಿಕೆಟ್ ಸಿಗದೆ ಇರಬಹುದು ಹೌದು ಅಂತವ್ರನ್ನ ನಾನು ಟಿಕೆಟ್ ಕೊಟ್ಟು ರೆಡಿ ಮಾಡ್ಬೇಕು ಅಂತ ಫಸ್ಟ್ ಆಲ್ ಆಫ್ ಎ ಎಸ್ಡನ್ ಅಷ್ಟೆಲ್ಲ ಸುಲಭವಾಗಿ ಹಾಕಲ್ಲ ಯಾಕಂದ್ರೆ ಕಾಂಗ್ರೆಸ್ಗೆ ಟಿಕೆಟ್ ಅನೌನ್ಸ್ ಮಾಡ್ಬೇಕಿತ್ತು ಇಷ್ಟೊತ್ತಿಗೆ ಹೌದು ಫೆಬ್ರವರಿ ಫಸ್ಟ್ ವೀಕ್ ಅಂದ್ರು ಶಿವರಾತ್ರಿ ಅಂದ್ರು ಏನು ಇಲ್ಲ ಇವಾಗ ಶಿವರಾತ್ರಿ ಫೆಬ್ರವರಿ ಲಾಸ್ಟ್ ಗೆ ಗೊತ್ತಿಲ್ಲ ಅದು ಸೇಫ್ ಝೋನು ನೂರೈವ ಇಪ್ಪತ್ತು ಕ್ಷೇತ್ರದ ಬಿಡ್ತೀವಿ ಅಂತವ್ರೆ ಅಲ್ಲಿ ಅದು ಅದ್ರಲ್ಲಿ ಏನು ಗೊಂದಲ ಇರಲ್ಲ ಗೆದ್ದಿರೋ ಎಪ್ಪತ್ತು ಕ್ಷೇತ್ರ ಸೋತಿರೋ ಐವತ್ತು ಕ್ಷೇತ್ರ ಉಳ್ದಿದ್ದೆವು ಏನು ಅನ್ನೋದು ಗೊಂದಲಗಳು ಇನ್ನು ಬಿ ಜೆ ಪಿ ಎಲೆಕ್ಷನ್ ಕಮಿಷನ್ ಡೇಟ್ ಅನೌನ್ಸ್ ಮಾಡಿದ್ರು ಟಿಕೆಟ್ ಅನೌನ್ಸ್ ಮಾಡ್ತಾರೆ ಡೌಟ್ ಲಾಸ್ಟ್ ಅಲ್ಲಿ ಅವೆಲ್ಲ ಕಾದ್ಬಿಟ್ಟು ಜನಾರ್ದನ್ ರೆಡ್ಡಿ ಏನು ಮಾಡ್ತಾರೋ ಅದನ್ನೆಲ್ಲ ತಕಡಿ ತೂಗದೆ ಶ್ರೀರಾಮುಲು ಏನು ಮಾಡ್ತಾರೋ ನೋಡೋ ಅಲ್ಲ ಇನ್ನೊಂದು ಕಡೆ ಏನಂತ ಹೇಳಿದ್ರೆ ಈಗ ಯಡಿಯೂರಪ್ಪ ಮತ್ತು ನಾವು ಜನಾರ್ದನ್ ರೆಡ್ಡಿ ಕಂಪೇರ್ ಮಾಡೋದಾದ್ರೆ ಯಡಿಯೂರಪ್ಪ ರಾಜ್ಯ ಮಟ್ಟದ ನಾಯಕರು ಇನ್ನೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಎಲ್ಲ ಬಳ್ಳಾರಿಗೆ ಸೀಮಿತ ಆದ್ರ ಬಳ್ಳಾರಿದ ಸುತ್ತಮುತ್ತಿನ ಒಂದು ಆ ಪ್ರದೇಶಗಳಿಗೆ ಅವರ ವರ್ಚಸ್ ಹೆಚ್ಚಾಗಿರ್ಬೋದು ಆದ್ರೆ ರಾಜ್ಯ ಮಟ್ಟ ಅಂತ ಬಂದಾಗ ಯಡಿಯೂರಪ್ಪ ಅವರಿಗೂ ಇವರಿಗೂ ಬಹಳಷ್ಟು ಡಿಫ್ರೆ ಹೌದು ನಾವು ಆ ಲೆಕ್ಕಾಚಾರದಲ್ಲಿ ಬರೋದಾದ್ರೆ ಯಡಿಯೂರಪ್ಪ ಅವರು ಕೆ ಜೆ ಪಿ ಮಾಡಿದಾಗ ಇವ್ರು ಮಾಡಿದ್ದು ಅದೇ ಒಂದು ಸಿಮಿಲಾರಿಟಿ ಎಕ್ಸ್ಪೆಕ್ಟ್ ಮಾಡೋದು ಬಹಳಷ್ಟು ವಿಶೇಷ ಅಲ್ಲಿ ಡಿಫ್ರೆನ್ಸ್ಗಳು ಬಂದೇ ಬರುತ್ತೆ ಇನ್ನು ಬಳ್ಳಾರಿ ಭಾಗದಲ್ಲಿ ಸ್ವಲ್ಪ ಜನ ರಾಜಕೀಯ ಇದು ರಾಜೀನಾಮೆ ಕೊಟ್ಟರು ಇವ್ರ ಪಾರ್ಟಿ ಹೋಗಿ ಸೇರ್ಕೋತಾರೆ ಅದೆಲ್ಲ ಸ್ಟಾರ್ಟ್ ಆಯ್ತು ಬಟ್ ಅಲ್ಲಿಗೆ ತಣ್ಣಗ ದೊಡ್ಡ ಮಟ್ಟದ ನಾಯಕರಲ್ಲ ಅಲ್ಲ ಸ್ಥಳೀಯ ನಾಯಕರು ಹೌದು 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 ಸೇರ್ಕೊಂಡ್ರು ನೆಕ್ಸ್ಟ್ ಮುಂದಿನ ಸುದ್ದಿ ಎಸ್ ಇನ್ನು ಮುಂದಿನ ಸುದ್ದಿ ನೋಡೋದಾದ್ರೆ ಮೈಸೂರಿನ ಕೆಆರ್ ನಗರದ ಶಾಸಕ ಸಾರಾ ಮಹೇಶ್ ಹಾಗೂ ಐ ಎ ಎಸ್ ಅಧಿಕಾರಿ ರೋಹಿಣಿ ಸುಂದೂರಿ ತಮ್ಮ ನಡುವಿನ ಜಟಾಪಟಿಯನ್ನ ಸಂಧಾನದ ಮೂಲಕ ಬಗೆಹರಿಸಿಕೊಂಡಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ ಇನ್ನು ಬೆಳಗಾವಿ ಅಧಿವೇಶನ ವೇಳೆ ಮಹೇಶ್ ಜೊತೆ ರೋಹಿಣಿ ಸಿಂಧೂರಿ ಸಂಧಾನ ನಡೆಸಿದ್ದಾರೆ ಎನ್ನಲಾಗ್ತದೆ ಇನ್ನು ಹಿರಿಯ ಐಎಎಸ್ ಅಧಿಕಾರಿ ಹಾಗೂ ರೋಹಿಣಿ ಸಿಂಧೂರಿ ಒಟ್ಟಿಗೆ ಕೂತು ಚರ್ಚೆ ನಡೆಸುತ್ತಿರುವ ಫೋಟೋ ಇದೀಗ ವೈರಲ್ ಆಗಿತ್ತು ಈ ಕುರಿತು ಮಾತನಾಡಿರುವ ಸಾರಾ ಮಹೇಶ್ ಮಣಿವಣ್ಣನ್ ಜೊತೆಗೆ ರೋಹಿಣಿ ಬಂದಿದ್ರು ಬೆಳಗಾವಿ ಸೆಷನ್ ವೇಳೆ ಅವರ ಸಮ್ಮುಖದಲ್ಲೇ ಮಾತನಾಡಿದ್ರು ಈ ಹಿಂದೆ ಸಿಎಂ ಬೊಮ್ಮಾಯಿ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕರ ಮೂಲಕ ಸಂಧಾನಕ್ಕೆ ಹೋಗಿದ್ರು ಕೊನೆಯಲ್ಲಿ ಸಚಿವ ಮಾಧುಸ್ವಾಮಿ ಮೂಲಕ ಸಂಧಾನಕ್ಕೆ ಬಂದಿದ್ದರು ಎಂದು ಹೇಳಿದ್ದಾರೆ ಇದು ರೋಹಿಣಿ ಸಿಂಧಿಯವರು ಡಿ ಸಿ ಆಗಿದ್ರು ರೋಹಿಣಿ ಮೈಸೂರಲ್ಲಿ ಹೌದು ಅವಾಗ ಸಾರಾಮಹೇಶ್ವರ್ ಮಿನಿಸ್ಟ್ರು ಹೌದು ಹೌದು ಭಾರಿ ಜಟಾಪಾಟಿ ಭಾರಿ ಜಟಾಪಟಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಅಲ್ಲಿ ಅವ್ರ ಪ್ರೆಸ್ ಮೀಟ್ ಮಾಡೋದು ಇಲ್ಲಿ ಇವ್ರು ಪ್ರೆಸ್ ಮೀಟ್ ಮಾಡೋದು ಎಲ್ಲರೂ ಏನ ಮೇಲೆ ಇವರು ಮಿನಿಸ್ಟ್ರ್ ಹಿಂಗ್ ಮಾತಾಡ್ತಾರೆ ಅಂತ ಅದಕ್ಕೂ ಸರಿಯಾಗಿ ರೋಹಿಣಿ ಸಿಂಧೂ ಅವರು ಟೀಕೆಗಳು ಮಾಡ್ತಾರೆ ಬಟ್ ಇವತ್ತು ಇವತ್ತಿಲ್ ನೋಡ್ತಾ ಇದಾರೆ ರೋಹಿಣಿ ಸಿಂಧೂರಿ ಅವರೇ ಗೊತ್ತಿಲ್ಲ ರೋಹಿಣಿ ಸಿಂಧೂರಿ ಅವರೇ ಪದೇ ಪದೇ ಸಂಧಾನಕ್ ಹೋಗ್ತಾ ಇದು ಒಂದ್ ಸೈಡ್ ವರ್ಷನ್ ರೋಹಿಣಿ ಸಿಂಧೂರಿ ಅವರು ಇನ್ನು ಮಾತಾಡಿಲ್ಲ ಒಂದಷ್ಟು ಮಾಧ್ಯಮದವ್ರು ಮಾತಾಡ್ಸ್ತಾರೆ ಫೋಟೋ ವೈರಲ್ ಆಯ್ತು ಹಿಂಗ್ ಹಿಂದ್ಗಡೆ ಅಧಿಕಾರಿ ಕೂತಾರೋ ಅವ್ರ ಮಣಿವಣ್ಣನ್ ಅಂತ ಸಾರಾಮಹೇಶ್ವರ ಅವ್ರ ಗೊತ್ತಿರ ಈ ಕಡೆ ರೋಹಿಣಿ ಸಿಂಧೂರಿ ಈ ಕಡೆ ಸಾರಾ ಮಹೇಶ್ ಬೆಳಗಾವಿ ಸೆಷನ್ ಅಲ್ಲಿ ಸಂಧಾನ ಆಗಿದೆ ಸಾರಾ ಮಹೇಶ್ ಅವರ ಏನೋ ಚೌಟ್ರಿನ ಏನೋ ಒಂದು ಬಿಲ್ಡಿಂಗ್ ಇರಬೇಕು ಕಲ್ಯಾಣ ಮಂಟಪ ಕರೆಕ್ಟ್ ಚೌಟ್ರಿ ಅದು ಒತ್ತುವರಿ ಆಗಿತ್ತು ರಾಜಕಾಲುವೆ ಮೇಲೆ ಇತ್ತು ಅಂತ ಆರೋಪ ಹೌದು ರೋಹಿಣಿ ಸಿಂಧೂರಿ ಡಿ ಸಿ ಆಗ ಆ ಸಂದರ್ಭದಲ್ಲಿ ಇಲ್ಲ ಅಂತದ್ ಏನು ಇಲ್ಲ ಡಿ ಸಿ ಅವರೇ ಆರ್ ಸಿ ವರದಿ ಕೊಟ್ಟವ್ರೆ ಸಾರಾಮಹೇಶ್ ಅವರು ವಾದ ನಡೆಸಿದ್ರು ಇಂತಹ ಸಂದರ್ಭದಲ್ಲಿ ಮತ್ತೆ ಸಾರಾಮಹೇಶ್ ಅವರು ರೋಹಿಣಿ ಸಿಂಧೂರ್ ಮೇಲೆ ಒಂದು ಆರು ಆರೋಪಗಳನ್ನ ಮಾಡಿದ್ರು ನಾಲ್ಕು ಸಾಬೀತಾಗಿದೆ ಅಂತ ಕೂಡ ಹೇಳ್ತಾರೆ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡಿದ್ರು ಅಲ್ಲದೆ ಪಾರಂಪರಿಕ ಕಟ್ಟಡ ದುರ್ಬಳಕೆ ಆಗಿತ್ತು ಕೋವಿಡ್ ಲೆಕ್ಕಾಚಾರ ಮುಚ್ಚಿಟ್ಟಿದ್ರು ಡಿ ಸಿ ಹಾಕೊಂಡು ಅಂತ ಒಂದಷ್ಟು ಇದಾಗಿತ್ತು ಸಾಕಷ್ಟು ಚರ್ಚೆ ಆಗಿತ್ತು ಆ ನಂತರದಲ್ಲಿ ಅವ್ರಿಗೂ ವರ್ಗಾವಣೆ ಆಯ್ತು ಇವರು ಸರ್ಕಾರ ಹೋಯ್ತು ಸಚಿವ ಸ್ಥಾನ ಕಳ್ಕೊಂಡ್ರು ಎಲ್ಲ ಆಯ್ತು ಇದೀಗ ಅವಾಗಿಂದ ರೋಹಿಣಿ ಅವರು ನನ್ನ ಜೊತೆ ಸಂಪರ್ಕಕ್ಕೆ ಅಂದ್ರೆ ಸಂಧಾನಕ್ಕೆ ಪ್ರಯತ್ನ ಆಯ್ತಾ ಆದರೆ ನಾನು ತಲೆ ಕೆಟ್ಟಕೊಂಡಿರ್ಲಿಲ್ಲ ಕಡೆಗೆ ಬೆಳಗಾವಿ ಸೆಷನ್ ಅಲ್ಲಿ ಹಿರಿಯ ಅಧಿಕಾರಿ ಮಣಿವಣ್ಣನವರ ನೇತೃತ್ವದಲ್ಲಿ ಕೂತ್ವಿ ಮಾತುಕತೆ ಆಯ್ತು ಈಗ ಅವ್ರು ಬಂದ್ಬಿಟ್ಟು ಬಹಿರಂಗವ ಕ್ಷಮೆ ಕೇಳಬೇಕು ಅಂತ ನಾನೇನು ಹಠ ಮಾಡ್ಕೊಂಡು ಕೂತಿಲ್ಲ ಬಟ್ ನಾನು ಸತ್ಯ ಗೆದ್ದಿದೆ ಸತ್ಯ ಗೆದ್ದಿದೆ ಅಂತ ಅವ್ರು ಹೇಳ್ತಾವ್ರೆ ಅವರು ಸಾರಾಮಹೇಶ್ ಅವ್ರ ದೃಷ್ಟಿಲಿ ಅವ್ರು ಮಾಡಿದ ಕರೆಕ್ಟು ರೋಹಿಣಿ ಸಿಂಧೂರದ ತಪ್ಪು ಅನ್ನೋ ರೀತಿ ಹೇಳ್ತಾರೆ ಬಟ್ ರೋಹಿಣಿ ಸಿಂಧೂರವರ ಒಂದು ವರ್ಷನ್ ಕೂಡ ಬರಬೇಕು ಇನ್ನೂ ಬಂದಿಲ್ಲ ಬಟ್ ಇದು ಯಾಕೆ ಇವತ್ತು ಚರ್ಚೆ ಆಗಿತ್ತು ಅವ್ರು ಡಿ ಸಿ ಆಗಿದ್ದಾಗ ಅವ್ರ ಮಿನಿಸ್ಟರ್ ಆಗಿದ್ದಾಗ ಸಾಕಷ್ಟು ಸದ್ದು ರಾಜ್ಯ ಚರ್ಚೆ ಇದು ಈಗ ಅದು ಬಹಳಷ್ಟು ಆಡಿಯೋ ಕೂಡ ವೈರಲ್ ಆಗಿತ್ತು ಈ ಒಂದು ಸಂಭಾಷಣೆ ಇವರಿಬ್ಬರ ಮಧ್ಯೆ ನಡೆದಿತ್ತು ಅಂತ ಹೇಳಲಾಗ್ತಿರುವಂತಹ ಆಡಿಯೋಗಳು ಆ ಟೈಮಲ್ಲಿ ವೈರಲ್ ಆಗಿತ್ತು ಜೊತೆಗೆ ಇವರಿಬ್ಬರಿಗೂ ಕೂಡ ಆ ಟೈಮಲ್ಲಿ ಇವ್ರಿಗೆ ಟ್ರಾನ್ಸ್ಫರ್ ಆಯ್ತು ಅವ್ರಿಗೆ ಮತ್ತೆ ಸರ್ಕಾರ ಇದಾದಾಗ ಸಚಿವ ಸ್ಥಾನ ಹೋಯ್ತು ಇದೆಲ್ಲದಾದ್ಮೇಲೆ ಇದೀಗ ಅವರು ಹೇಳ್ತಾ ಅಂದ್ರೆ ದೊಡ್ಡ ದೊಡ್ಡ ನಾಯಕರು ಕುಮಾರಸ್ವಾಮಿ ಅವರನ್ನು ಅವರ ಬಳಿ ಎಲ್ಲಾ ಬಂದು ನನ್ನ ಬಳಿ ಸಂಧಾನಕ್ಕೆ ಟ್ರೈ ಮಾಡ್ತಿದ್ರು ಫೈನಲ್ ಆಗಿ ಐ ಎ ಎಸ್ ಅಧಿಕಾರಿ ಮಳೆ ಬಂದಾಗ ಇದೀಗ ಸಂಧಾನ ಅಂತ ಹೇಳ್ತಿಲ್ಲ ಹಂಗನ್ಬಿಟ್ಟು ನಾನು ಅವ್ರನ್ನ ಕ್ಷಮೆ ಕೇಳಿ ಅಂತಾನು ಹೇಳ್ತಿಲ್ಲ ಸತ್ಯ ಗೆದ್ದಿದೆ ಕಾಂಪ್ರೊಮೈಸ್ ಆಗಿದೆ ಅಂತ ಆದ್ರೆ ದೊಡ್ಡ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಲಿ ಕೂಡ ಸಾರಾಮೇಶ್ವರ ಮಾತಾಡಿದಾರೆ ಯಾಕಂದ್ರೆ ಈಗ ಮಾಡ್ಕೊಂಡು ದೊಡ್ಡ ಎಲೆಕ್ಷನ್ ಕೆ ಕೆಆರ್ ನಗರದಲ್ಲಿ ಅವರು ಓಡಾಟ ಮಾಡಿದ್ದಾರೆ ಹೌದು ಹಂಗಾಗಿ ನೋಡ್ಬೇಕು ಇನ್ನು ಮುಂದಿನ ಸುದ್ದಿ ನಿಮ್ದು ಎಸ್ ಇನ್ನು ಮುಂದಿನ ಸುದ್ದಿ ಸಿನಿಮಾ ಸುದ್ದಿ ನಟ ಧ್ರುವ ಸರ್ಜಾ ಅವರ ಅಪ್ಪಟ ಅಭಿಮಾನಿ ಪೃಥ್ವಿರಾಜ್ ಫೆಬ್ರವರಿ ಹದಿನಾಲ್ಕರಂದು ಬೈಕ್ನಿಂದ ಬಿದ್ದು ಕೋಮಾ ಸ್ಥಿತಿಯಲ್ಲಿದ್ದಾರೆ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ ಪರಿಣಾಮ ಅವರ ತಲೆಗೆ ತೀವ್ರ ಪೆಟ್ಟಾಗಿದೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಈವರೆಗೂ ಅವರು ಕೋಮಾದಿಂದ ಆಚೆ ಬರುತ್ತಿಲ್ಲ ಎಂದು ವೈದ್ಯರು ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಪೃಥ್ವಿರಾಜ್ ತೀವ್ರ ಗಾಯಗೊಂಡಿದ್ದಾರೆ ಅವರನ್ನು ಬೆಂಗಳೂರಿನ ಎಂಎಸ್ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಮತ್ತೆ ಪೃಥ್ವಿರಾಜ್ ಸಹಜ ಸ್ಥಿತಿಗೆ ಬರುವ ಅನುಮಾನ ಎಂದು ವೈದ್ಯರು ತಿಳಿಸಿದಾರಂತೆ ಹಾಗಾಗಿ ತಂದೆ ತಾಯಿ ಮಗನ ದೇಹದಾನಕ್ಕೆ ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದ್ದು ಮಗನ ಕೊನೆಯಾಸೆಯಾಗಿ ಆಸೆಯಾಗಿ ಧ್ರುವ ಸರ್ಜಾ ನೋಡುವ ನೋಡುವುದಾಗಿತ್ತಂತೆ ಹಾಗಾಗಿ ಧ್ರುವ ಸರ್ಜಾ ಅವರಿಗೆ ಈ ವಿಷಯ ತಿಳಿಸಿದ್ದಾರೆ ಇಂದು ಮಧ್ಯಾಹ್ನ ಎರಡು ಗಂಟೆಯ ಹೊತ್ತಿಗೆ ಅಭಿಮಾನಿಯನ್ನ ಭೇಟಿ ಮಾಡಲು ಧ್ರುವ ಆಸ್ಪತ್ರೆಗೆ ಆಗಮಿಸಿದರು ಆ ಹುಡುಗನ ತಂದೆ ತಾಯಿ ನೋವಿಗೆ ಸ್ಪಂದಿಸಿದ್ರು ಅವರ ಕಣ್ಣುಗಳನ್ನು ಕೂಡ ತುಂಬಿಕೊಂಡವು ಅಲ್ಲದೆ ಹೆಲ್ಮೆಟ್ ಹಾಕಿಕೊಂಡು ಬೈಕ್ ಓಡಿಸುವಂತೆ ಇದೀಗ ಅಭಿಮಾನಿಗಳಿಗೆ ಧ್ರುವ ಸರ್ಜಾ ಅವರು ಮನವಿ ಮಾಡಿದ್ದಾರೆ ಇನ್ನು ಈ ಒಂದು ಸುದ್ದಿ ಬಹಳಷ್ಟು ಒಂದು ನೋವು ಸುದ್ದಿ ಅಂತ ಹೇಳಬಹುದು ಯಾಕೆಂತ ಹೇಳಿದ್ರೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ अभिमानी पृथ्वीराजन ಫೆಬ್ರವರಿ ಹದಿನಾಲ್ಕನೇ ತಾರೀಕು ಅವರಿಗೆ ಒಂದು ಅಪಘಾತ ಆಗುತ್ತೆ ಚಿಕ್ಕಬಳ್ಳಾಪುರದ ಒಂದು ಶಿಡ್ಲಘಟ್ಟ ಬಳಿ ಒಂದು ಅಪಘಾತ ಆಗುತ್ತೆ ಇನ್ನು ಈ ಒಂದು ಅಪಘಾತದಲ್ಲಿ ಹೆಲ್ಮೆಟ್ ಧರಿಸದೆ ಇವರು ಬೈಕನ್ನು ಚಲಾಯಿಸ್ತಾ ಇರ್ತಾರೆ ಈ ಒಂದು ಸಂದರ್ಭದಲ್ಲಾದಂಥ ಅಪಘಾತದಲ್ಲಿ ಇವರ ತಲೆ ಒಂದು ರಸ್ತೆಗೆ ತಾಗಿ ಒಂದು ತೀವ್ರ ರಕ್ತಸ್ರಾವ ಕೂಡ ಆಗುತ್ತೆ ಈ ಸಮಯದಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸ್ ದಾಖಲು ಮಾಡ್ತಾರೆ ಆದರೂ ಕೂಡ ಇವರು ಒಂದು ಹೆಲ್ಮೆಟ್ ಹಾಕಿರಲಿಲ್ಲ ಕಾರಣಕ್ಕೆ ಬಹಳಷ್ಟು ರಕ್ತಸ್ರಾವ ಆಯಿತು ಆ ಕಾರಣಕ್ಕೆ ಇವರು ಕೋಮಾಗೋದ್ರು ಹೋದರು ಇನ್ನೂ ಬಹಳಷ್ಟು ಟ್ರೀಟ್ಮೆಂಟ್ಗಳ ನಂತರ ಅವರನ್ನು ಬೆಂಗಳೂರಿನ ಎಂ ಎಸ್ ರಾಮಯ್ಯ ಆಸ್ಪತ್ರೆ ಕೂಡ ಶಿಫ್ಟ್ ಮಾಡಿದ್ರು ಕೂಡ ಅಲ್ಲಿ ಕೂಡ ಡಾಕ್ಟರ್ ಹೇಳ್ತಾರೆ ಕೋಮಾದಿಂದ ಇವರು ಆಚೆ ಬರೋದು ಡೌಟ್ ಇದೆ ಅನುಮಾನ ಇದೆ ಅಂತ ಇನ್ನು ತಂದೆ ತಾಯಿ ಕೂಡ ಇದೀಗ ಅವರ ಮಗನ ಒಂದು ದೇಹ ದಾನಕ್ಕೆ ಮುಂದಾಗಿದ್ದಾರೆ ಇನ್ನು ಮಗ ಕೋಮಾಗ್ ಹೋಗೋದಕ್ಕೆ ಮುಂಚೆ ಒಂದು ಅವರ ಕೊನೆಯ ಆಸೆಯಾಗಿ ಯಾಕಂತ ಹೇಳಿದ್ರೆ ಅವರು ಧ್ರುವ ಸರ್ಜಾ ಅವರ ಅಪ್ಪಟ ಅಭಿಮಾನಿ ಬಹಳಷ್ಟು ಫೋಟೋಗಳು ಕೂಡ ಇದೆ ಧ್ರುವ ಸರ್ಜಾ ಅವ್ರನ್ನ ಮೀಟ್ ಮಾಡಿರುವಂಥದ್ದು ಇದೀಗ ಧ್ರುವ ಸರ್ಜಾ ಅವರಿಗೆ ಈ ವಿಷಯ ತಿಳಿಯುತ್ತೆ ಅವರ ಅಭಿಮಾನಿಗೆ ಈ ತರ ಆಗಿದೆ ಅಂತ ಕೂಡಲೇ ಸ್ಪಂದಿಸಿದಂಥ ನಟ ಧ್ರುವ ಸರ್ಜಾ ಅವರು ಆಸ್ಪತ್ರೆಗೆ ಧಾವಿಸ್ತಾರೆ ಜೊತೆಗೆ ಅವರಿಗೆ ಒಂದು ಸಾಂತ್ವನವನ್ನ ಹೇಳ್ತಾರೆ ಅವರ ಒಂದು ನೋವಿಗೆ ಸ್ಪಂದನೆಯನ್ನ ನೀಡ್ತಾರೆ ಇನ್ನು ಒಂದು ಸ್ಟಾರ್ ನಟನಾಗಿ ಅವರು ಕೂಡ ಬಹಳಷ್ಟು ಬೇಜಾರು ಮಾಡ್ಕೋತಾರೆ ಯಾಕಂತ ಹೇಳಿದ್ರೆ ಅವರ ಅಭಿಮಾನಿ ಅಂತ ಹೇಳಿದ್ರೆ ಅವರಿಗೂ ಕೂಡ ಬಹಳಷ್ಟು ಒಂದು ಪ್ರೀತಿ ಇರುತ್ತೆ ಅಭಿಮಾನಿಗಳ ಮೇಲೆ ಇನ್ನು ಇಂಥ ಸಂದರ್ಭದಲ್ಲಿ ಈ ರೀತಿ ಒಂದು ವಯಸ್ಸಿನ ಹುಡುಗ ಈ ರೀತಿ ಆಯ್ತಲ್ಲ ಅಂತ ಹೇಳಿ ನಂತರ ಅವರು ಕೂಡ ಸ್ಪಂದನೆ ಮಾಡ್ತಾರೆ ನೋವಿಗೆ ಒಂದು ಸಂತಾಪವನ್ನ ಸೂಚಿಸ್ತಾರೆ ನಂತರವಾಗಿ ಅವರು ಹೇಳ್ತಾರೆ ದಯವಿಟ್ಟು ಮುಂದೆ ಆದ್ರೂ ಬೈಕ್ ಗೆ ಹೊಡಿಸ್ಬೇಕಾದ್ರೆ ಹೆಲ್ಮೆಟ್ ಅನ್ನ ಸಂಚಾಯ ಸಂಚಾರ ಈಗ ಅಂದ್ರೆ ಸುರಕ್ಷತೆ ಮುಖ್ಯ ಹ್ಮ್ ನಿಜಕ್ಕೂ ಕೂಡ ಅರ್ಜೆಂಟ್ ಆಗಿ ಹೋಗಿ ಮಾಡೋದು ಏನು ಇರಲ್ಲ ಏನೇ ಇದ್ರೂ ಕಾರಣ ಇದ್ದೇ ಇರುತ್ತೆ ಅದರಲ್ಲೂ ಈ ಬೆಂಗಳೂರು ಸುತ್ತಮುತ್ತ ಟ್ರಾಫಿಕ್ ಅವು ಇವು ಹೆಲ್ಮೆಟ್ ಹಾಕ್ಕೊಳ್ಳೇಬೇಕು ನಿಜ ನಿಮ್ಮ ಸಣ್ಣ ಎಡವಟ್ಟುಗಳು ಹೆತ್ತವರಿಗೆ ಕುಟುಂಬದವ್ರಿಗೆ ಸ್ನೋ ಕೊಡುತ್ತೆ ಇವನ್ ಧ್ರುವ ಸರ್ಜಾ ಸರ್ಜವ್ರು ಕೂಡ ಮಾತಾಡಿದ್ರು ನೋಡ್ತಾರೆ ಬೇಸರ ವ್ಯಕ್ತಪಡಿಸೋರು ಏನೋ ಒಂದು ರೀತಿ ಏನೋ ಒಂಥರ ಕಷ್ಟ ಕಷ್ಟ ನನ್ನ ಅಭಿಮಾನಿ ನಾನು ಕೆಳಕಣ್ಣ ಹಂಗೆ ಹಿಂಗೆ ಅಂತ ಇರಲಿ ಬೇಸರ ಸಂಗತಿ ಅದು ಶಿವರಾತ್ರಿಯ ದಿನ ಧ್ರುವ ಸರ್ಜಾ ಅಲ್ಲಿ ಹೋಗಿದ್ದಾರೆ ಏನೇ ಆಗಲಿ ಎಲ್ಲರೂ ಕೂಡ ಸುರಕ್ಷಿತವಾಗಿ ವಾಹನ ಚಲಾಯಿಸಬೇಕು ಅಂತ ಇನ್ನು ಮುಂದಿನ ಸುದ್ದಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಮೂರು ಕೋಟಿ ನಲವತ್ತು ಲಕ್ಷಕ್ಕೆ ಸ್ಮೃತಿ ಮಂದಾನ ಆರ್ ಸಿ ಬಿ ತಂಡ ಕರೆಸ್ತು ನಂತರದಲ್ಲಿ ಸಾನಿಯಾ ಮಿರ್ಜಾ ಎಂಟರ್ ಆಗಿ ಎಂಟ್ರಿ ಕೊಟ್ಟು ಈಗ ಸಾಕಷ್ಟು ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲಿ ಆರ್ ಸಿ ಬಿ ತಂಡಕ್ಕೆ ಆರ್ ಸಿ ಬಿ ತಂಡಕ್ಕೆ ಸ್ಮೃತಿ ಮಂದಾನ ಅವರೇ ಆಯ್ಕೆ ಆಗಿದ್ದಾರೆ ಫಾಫ್ ಡೂಪ್ಲೊಮೆಸಿಸು ವಿರಾಟ್ ಕೊಹ್ಲಿ ಹಾಗೆ ಮೈಕ್ ಹೇಸನ್ ಸೇರಿದಂತೆ ಸಾಕಷ್ಟು ಜನ ವಿಶ್ ಮಾಡಿದ್ದಾರೆ ಎಸ್ಪೆಷಲಿ ವಿರಾಟ್ ಕೊಹ್ಲಿ ವಿಶ್ವದ ಅತಿ ದೊಡ್ಡ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ಕ್ರಿಕೆಟ್ ಫ್ರಾಂಚೈಸಿ ಇಡೀ ವರ್ಲ್ಡ್ ಅಲ್ಲಿ ಯಾರಿಗೂ ಇಲ್ಲ ಹ್ಞೂ ಯಾವ ಕ್ರಿಕೆಟ್ ಕ್ರಿಕೆಟ್ ಯಾವ ಬಿಗ್ ಹೋಗಿ ಬಿ ಬಿ ಎಲ್ಗೋಗಿ ಅಥವಾ ಪಿ ಸಿ ಹೋಗಿ ಅಥವಾ ಸಿ ಸಿ ಹೋಗಿ ಕೆರಿಬಿಯನ್ ಪ್ರೀಮಿಯರ್ ಸಿ ಪಿ ಹೋಗಿ ಎಲ್ಲಿಗೆ ಹೋಗಿ ಆರ್ ಸಿ ಬಿ ಗೆ ಇರುವಂತಹ ಫ್ಯಾನ್ ಫಾಲೋವರ್ಸು ಅದು ಫ್ಯಾನ್ ಫಾಲೋವರ್ಸ್ ಆಗಿ ಪ್ರೂವ್ ಆಗಿದೆ ಕಮರ್ಷಿಯಲ್ ತಂಡವಾಗಿ ಪ್ರೂವ್ ಆಗಿದೆ ಮತ್ತು ಎಂಟರ್ಟೈನ್ಮೆಂಟ್ ತಂಡವಾಗಿ ಪ್ರೂವ್ ಆಗಿದೆ ಈಗ ಆ ತಂಡಕ್ಕೆ ನೀವು ನಾಯಕಿಯಾಗಿದ್ದೀರಾ ತಂಡವನ್ನ ಅತ್ಯುತ್ತಮ ಯಶಸ್ಸಿನ ಹಾದಿಯಲ್ಲಿ ಕೊಂಡೋಗಿ ಅಂತ ವಿಶ್ ಮಾಡಿದ್ದಾರೆ ಹದ್ನೈದು ವರ್ಷದಿಂದ ಈ ಸಲ ಕಪ್ ಕಪ್ ನಮ್ದೆ ಅಂತ ಸಾಕಾಯ್ತು ಮಹಿಳಾ ತಂಡ ಆದ್ರೂ ಈ ಸಲ ಕಪ್ ನಮ್ದೇ ಬೇಗ ಐ ಪಿ ಎಲ್ ಶುರು ಆಗುತ್ತೆ ಅಲ್ಲ ಈ ಸರಿ ಹದಿನೈದು ವರ್ಷಗಳಿಂದ ನಾವ್ ಯಾಕಂಗ್ ಹೇಳ್ತಿದ್ವಿ ಯಾಕೆ ಇದಾಗ್ತಿತ್ತು ಅಂತ ಹೇಳಿದ್ರೆ ಒಂದ್ ಕಡೆ ನಮ್ಗೆ ಈ ಕಡೆ ಮಹಿಳಾ ಸಬಲೀಕರಣ ಅನ್ನೋ ಇದ್ರಲ್ಲಿ ಈ ಸರಿ ಇದನ್ನು ಶುರು ಮಾಡಿದೀವಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಸೊ ಆ ಕಡೆನೂ ನಾವ್ ಆರ್ ಸಿ ಪಿ ಎಲ್ ಕಪ್ ಗೆಲ್ಬೇಕು ಈ ಸರಿ ಈ ಕಡೆ ಗೆಲ್ಬೇಕ ಒಟ್ಟಿಗೆ ಎರಡ್ ಕಪ್ ತರ ಪ್ಲಾನ್ ನಮ್ದು ಅದಕ್ಕೆ ನಾವು ಹದಿನೈದು ವರ್ಷದ ಗೆದ್ದಿಲ್ಲ ಕಪ್ಗಳು ನಮ್ದು ಕಪ್ಗಳು ನಮ್ದೆ ಈ ಸರಿ ಈ ಸರಿ ಕಪ್ ನಮ್ದೆ ಅಲ್ಲ ಕಪ್ಗಳು ನಮ್ದೆ ಮುಕ್ಸಣ ಎಸ್ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಒಂದಷ್ಟು ರಾಜಕೀಯ ಡೆವಲಪ್ಮೆಂಟ್ ಒಂದ್ ಕಡೆ ಅಭಿಮಾನಿದ್ರು ಅಭಿಮಾನಿ ಒಬ್ಬರ ಬೇಸರದ ಸಂಗತಿ ಕೋಮಾಸ್ತಿದ್ದಿ ಮತ್ತೊಂದು ಕಡೆ ಆರ್ ಸಿ ಬಿ ಫ್ಯಾನ್ಸ್ಗೆ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕೆಲವೇ ಹೊತ್ತಿನಲ್ಲಿ ಎಲ್ಲ ಸುದ್ದಿಗಳನ್ನು ಕೊಡೋ ಪ್ರಯತ್ನವನ್ನ ನಾವು ಮಾಡಿದ್ದೀವಿ ಈಗ ನಾನು ಮತ್ತು ಹರೀಶ್ ಹೊರಡುವಂತ ಸಮಯ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ ಕಿಂಗ್ ಮೇಕರ್ ಆಗ್ತಾರಾ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ